नमः शिवाय ओम श्री गुरु बसवलिंगाय नमः श्री बसव टीवी समस्त वीक्षकरिगू इंदिन साहित्य जागृति कार्यक्रम के स्वागत ವೀಕ್ಷಕರೆ ನಾವು ನಮ್ಮ ಬಸವ ಟಿವಿನಲ್ಲಿ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದೇವೆ ಅದೇ ರೀತಿ ಸಾಹಿತ್ಯ ಜಾಗೃತಿ ಕೂಡ ಒಂದು ಹೆಸರೇ ಹೇಳೋ ಹಾಗೆ ಸಾಹಿತ್ಯ ಜಾಗೃತಿ ಅಂದ್ರೆ ಸಾಹಿತ್ಯದ ಮುಖಾಂತರ ಜನಜಾಗೃತಿಯನ್ನು ನೀಡುವಂತ ಕಾರ್ಯಕ್ರಮಗಳನ್ನು ಮಾಡ್ಕೊಡ್ತಾ ಇದ್ದೇವೆ ಅದಕ್ಕೆ ತಕ್ಕನಾಗಿ ಸಾಹಿತಿಗಳನ್ನು ಕರೆಸ್ತಾ ಇದ್ದೇವೆ ನಮ್ಮ ಇವತ್ತಿನ ಒಂದು ವಿಷಯ ಏನಂದ್ರೆ ತುಂಬಾ ಸೆನ್ಸೇಷನಲ್ ಟಾಪಿಕ್ ಅಂತಾನೆ ಹೇಳಬಹುದು ಅದೇನಂದ್ರೆ ಕಾಶ್ಮೀರ ಅದರ ಇತಿಹಾಸ ಹಾಗೂ ಪ್ರಸ್ತುತ ಒಂದು ಪರಿಸ್ಥಿತಿ ಇದರ ಬಗ್ಗೆ ಮಾತಾಡೋದಕ್ಕೆ ಅಂತ ಅಂದ್ರೆ ಈ ವಿಷಯದ ಬಗ್ಗೆ ಸಂವಾದವನ್ನ ನಡೆಸಿಕೊಡೋದಕ್ಕೆ ಅಂತ ಒಬ್ಬ ಸಾಹಿತಿ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಶರಣು ಶರಣಾರ್ಥಿ ನಮಸ್ಕಾರ ನಮ್ಮ ಇವತ್ತಿನ ಸಾಹಿತಿ ಶ್ರೀಯುತ ಪ್ರಕಾಶ್ ಎನ್ ಜಿಂಗಾಡೆ ಅವರು ಇವರು ಎಂಎ ಬಿಎಡ್ ಕೋರ್ಸ್ ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಹಾಗೂ ಪ್ರಸ್ತುತ ರಯಾನ್ ಇಂಟರ್ನ್ಯಾಷನಲ್ ಕಾಲೇಜ್ ಅಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಸಹಿತ ನಡೆಸಿಕೊಂಡು ಬರ್ತಾ ಇದ್ದಾರೆ ಇವರಿಗೆ ಏನಂದ್ರೆ ಸಾಕಷ್ಟು ಹೆಸರಾಂತ ಪಬ್ಲಿಕೇಶನ್ ಗಳಿಂದ ಪುಸ್ತಕಗಳನ್ನು ಪ್ರಕಟಿಸಿ ಕವಿಗೋಷ್ಠಿಗಳಲ್ಲಿ ಒಂದು ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ಹಾಗೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಸುಮಾರು ಚಟುವಟಿಕೆಗಳಲ್ಲಿ ತುಂಬಾ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಇವರಿಂದ ನಡ್ಕೊಂಡು ಬರ್ತಾ ಇದೆ ಬನ್ನಿ ಇವರೊಂದಿಗೆ ಇವತ್ತು ನಾವು ನಮ್ಮ ಇವತ್ತಿನ ವಿಷಯ ಆಗಿರೋ ಕಾಶ್ಮೀರ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವತ್ತು ಇವರಿಂದ ಪಡ್ಕೊಳ್ಳೋಣ ಸರ್ ನಾವು ಹೇಳಿದಾಗೆ ನಮ್ಮ ಇವತ್ತಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದ ಒಂದು ಟಾಪಿಕ್ ಅಥವಾ ವಿಷಯ ಏನಂದ್ರೆ ಕಾಶ್ಮೀರ ಅದರ ಇತಿಹಾಸ ಅದರ ಏನು ಬದಲಾವಣೆಗಳಾಯಿತು ಯಾವ ಕಾಲದಿಂದ ಕಾಶ್ಮೀರ ಇತ್ತು ಏನೇನು ಚೇಂಜಸ್ ಆಯಿತು ಪ್ರಸ್ತುತ ಅದರ ಪರಿಸ್ಥಿತಿ ಏನು ಇದ್ರ ಬಗ್ಗೆ ನಾವು ಒಂದು ಒಂದು ವಿಚಾರಾತ್ಮಕವಾಗಿರುವಂತಹ ಹಾಗೂ ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಸಂವಾದವನ್ನು ಇವತ್ತು ನಡೆಸ್ತಾ ಇದ್ದೇವೆ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವೆಲ್ಲ ಕೇಳಿರೋ ಹಾಗೆ ಕಾಶ್ಮೀರ ಅಥವಾ ಜಮ್ಮು ಕಾಶ್ಮೀರ ಜೊತೆನಲ್ಲೇ ಹೇಳ್ತೀವಿ ಅದೊಂಥರ ಅವಳಿ ಪದಗಳು ಪೇರ್ಡ್ ಏನು ವರ್ಡ್ಸ್ ಜಮ್ಮು ಕಾಶ್ಮೀರನ ಭಾರತದ ಮುಕುಟಮಣಿ ಅಂತ ಕರೀತಾರೆ ಸರ್ ಅಲ್ಲಿಂದನೇ ತಗೊಳ್ಳೋದಾದ್ರೆ ಯಾವ ಕಾರಣಕ್ಕೆ ಜಮ್ಮು ಕಾಶ್ಮೀರಕ್ಕೆ ಮುಕುಟಮಣಿ ಅಂತ ಹೇಳಿರ್ಬೋದು ಮೇಲಾಗಿ ಅದರ ಅರ್ಥ ಏನು ಇದ್ರ ಬಗ್ಗೆ ತಾವೇನಾದ್ರೂ ನಮ್ಮ ಬಸವಟಿ ವೀಕ್ಷಕರಿಗೆ ವಿವರಿಸಿ ಹೇಳಿದ್ರೆ ಚೆನ್ನಾಗಿ ಹೌದು ಮೇಡಮ್ ಈಗ ಜಮ್ಮು ಕಾಶ್ಮೀರವನ್ನು ಭಾರತದ ಮುಕುಟಮಣಿ ಅಂತಲೂ ನಾವು ಕರಿತೀವಿ ಯಾಕಂದರೆ ನಾವು ಭಾರತದ ಒಂದು ನಕ್ಷೆಯನ್ನು ನೋಡಿ ಒಂಥರ ತಲೆಯ ಭಾಗ ಅಷ್ಟು ಸುಂದರವಾಗಿ ಕಾಣತಕ್ಕಂಥ ಒಂದು ರಾಜ್ಯ ಅಂತಲೂ ನಾವು ಅದನ್ನು ಕರಿತೀವಿ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ಈ ಜಮ್ಮು ಕಾಶ್ಮೀರ ಇದೆಯಲ್ಲ ಜಮ್ಮು ಕಾಶ್ಮೀರವನ್ನು ನಾವು ಭೂಲೋಕದ ಸ್ವರ್ಗ ಅಂತಲೂ ಕರಿತೀವಿ ಪಂಡಿತರು ನೆಲೆಸಿರ್ತಕ್ಕಂಥ ನಾಡು ಕಶ್ಯಪ ಮುನಿಗಳು ಪಾದಸ್ಪರ್ಶ ಮಾಡಿರ್ತಕ್ಕಂಥ ನಾಡು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಮಾಡಿರ್ತಕ್ಕಂಥ ನಾಡು ಕಾಶ್ಮೀರ ಹಾಗಾಗಿ ನಾವು ಆ ಕಾಶ್ಮೀರಕ್ಕೆ ಸಾಕಷ್ಟು ಭಾರತ ಭಾವನಾತ್ಮಕ ಸಂಬಂಧವನ್ನು ಬೆಳೆಸ್ಕೊಂಡಿದ್ವಿ ಹಾಗೆ ನೋಡಿದ್ರೆ ಈ ಕಾಶ್ಮೀರ ಅಂತಕ್ಕಂಥದ್ದು ಸಂಸ್ಕೃತ ಪದ ಸಂಸ್ಕೃತದ ಕಾ ಅಂತಂದರೆ ನೀರು ಅಂತ ಅರ್ಥ ಆಗುತ್ತೆ ಆಮೇಲೆ ಶ್ಮೀರ ಅಂತಂದರೆ ಒಣಗಿದ ಜಾಗ ಒಣಗಿದ ನೆಲ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ ಇವೆರಡು ಕಾ ಮತ್ತು ಶ್ಮೀರ ಸೇರಿಬಿಟ್ಟು ಕಾಶ್ಮೀರ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡಿದೆ ಹಿಂದೆ ಕಶ್ಯಪ ಮುನಿಗಳು ಆ ಕಾಶ್ಮೀರದ ಭಾಗದಲ್ಲಿ ಜನವಸತಿ ನೆಲೆಯನ್ನು ಮಾಡಿಕೊಟ್ರು ಅನ್ನೋ ಕಾರಣಕ್ಕೆ ಅದನ್ನು ಹಿಂದೆ ಕಶ್ಯಪಪುರ ಅಂತಲೂ ಕೂಡ ಕರೀತಾ ಇದ್ರು ಇದೇ ಕಶ್ಯಪಪುರ ಇತ್ತು ಅನ್ನೋದಕ್ಕೆ ಸಾಕಷ್ಟು ನಮಗೆ ದಾಖಲೆಗಳು ಸಿಗುತ್ತೆ ಈ ಗ್ರೀಕ್ ಇತಿಹಾಸಕಾರನಾದ ಅಕ್ಯಾಟಿಯಸ್ ಅಂತಕ್ಕಂಥವು ಇದೇ ಕಶ್ಯಪಪುರವನ್ನು ಕ್ಯಾಸ್ ಪ್ಯಾಪುರಸ್ ಅಂತಕ್ಕಂಥ ಹೆಸರಿಂದ ದಾಖಲೆ ಮಾಡ್ತಾನೆ ಆಮೇಲೆ ಇತಿಹಾಸ ತಜ್ಞನಾದ ಹೆರೋಡೇಟಸ್ ಅಂತಕ್ಕಂಥವನು ಇದೇ ಕಾಶ್ಮೀರವನ್ನು ಕಶ್ಯಪಪುರವನ್ನು ಕ್ಯಾಸ್ ಪ್ಯಾಟಿರಸ್ ಅಂತಕ್ಕಂಥ ಹೆಸರಿಂದ ಕರೀತಾನೆ ಅಲ್ಲಿಂದಲೂ ಕೂಡ ನಮಗೆ ಈ ಕಾಶ್ಮೀರ ಭಾವನಾತ್ಮಕ ಸಂಬಂಧ ಹೊಂದಿದೆ ಅಂತಲೇ ನಾವು ಅದನ್ನು ಹೇಳ್ಬೋದು ಖಂಡಿತ ಸರ್ ಇಲ್ಲಿ ಇನ್ನೊಂದು ಜಮ್ಮು ಕಾಶ್ಮೀರ ಅಂತ ಜೋಡಿ ಪದ ಯೂಸ್ ಮಾಡ್ತೀವಿ ಸೊ ಜಮ್ಮುವಿಗೆ ಸಂಬಂಧಪಟ್ಟರೆ ಅದಕ್ಕೂ ಕಾಶ್ಮೀರಕ್ಕೂ ಏನು ಸಂಬಂಧ ಇರ್ಬೋದು ಈ ಜಮ್ಮು ಮತ್ತು ಕಾಶ್ಮೀರ ಈ ಜಮ್ಮು ಮತ್ತು ಕಾಶ್ಮೀರ ಎರಡೂ ಕೂಡ ಜೊತೆ ಜೊತೆಯಾಗಿ ಇರ್ತಕ್ಕಂಥದ್ದು ಅದನ್ನು ನಾವು ಒಂದು ಏನು ಹೇಳ್ತೀವಿ ಅದನ್ನು ರಾಜ್ಯ ಅಂತ ತೆಗೆದುಕೊಂಡಾಗ ಆ ಎರಡು ಭಾಗಗಳನ್ನು ಸೇರಿಬಿಟ್ಟು ನಾವು ಜಮ್ಮು ಕಾಶ್ಮೀರ ಅಂತ ಕರಿತೀವಿ ಹಿಂದೆ ಏನಾಗಿತ್ತು ಅಂತಂದರೆ ಈ ಜಮ್ಮು ಅಂತಕ್ಕಂಥ ಒಂದು ಪ್ರಾಂತ್ಯ ಇದೆಯಲ್ಲ ಆ ಪ್ರಾಂತ್ಯದಲ್ಲಿ ಜಂಬಾಲೋಚನ ಅಂತಕ್ಕಂಥ ರಾಜ ಹಿಂದೆ ಆಳ್ವಿಕೆ ಮಾಡ್ತಾ ಇದ್ದ ಆ ಜಂಬಾಲೋಚನ ರಾಜ ಅಂತಕ್ಕಂಥವನು ಏನು ಮಾಡ್ತಾನೆ ಅವನಿಂದ ಕಟ್ಟಲ್ಪಟ್ಟಕ್ಕಂಥ ಒಂದು ಪಟ್ಟಣ ಇರುತ್ತೆ ಅದನ್ನು ಜಮ್ಮು ಅಂತ ಕರಿತೀವಿ ಅದೇ ಇತ್ತೀಚಿನ ದಿನಗಳಲ್ಲಿ ಅದು ಅಪಭ್ರಂಶವಾಗಿ ಜಮ್ಮು ಅಂತ ಕರಿತೀವಿ ಆ ಪ್ರಾಂತ್ಯ ಮತ್ತು ಈ ಏನು ಕಶ್ಯಪ ಮುನಿಗಳು ಕಶ್ಯಪಪುರ ಅಂತ ಕರಿತೀವಿಲ್ಲ ಆ ಎರಡೂ ಪ್ರಾಂತ್ಯಗಳನ್ನು ಸೇರಿಸ್ಬಿಟ್ಟು ನಾವು ಜಮ್ಮು ಕಾಶ್ಮೀರ ಈಗಲೂ ಕೂಡ ಅಲ್ಲಿಂದ ಬೆಳ್ಕೊಂಬಂದಿರತಕ್ಕಂಥ ಈ ಜಮ್ಮು ಕಾಶ್ಮೀರ ಈಗಲೂ ಕೂಡ ಅದೇ ಹೆಸರಿಂದ ಅದೇ ರಾಜ್ಯವನ್ನಾಗಿ ನಾವು ಗುರುತಿಸ್ತಾ ಇದ್ದೀವಿ
ಖಂಡಿತ ಸರ್ ಇವಾಗ ನೀವು ಅಂದ್ರೆ ನಮ್ಮ ಒಂದು ಪುರಾಣಗಳಲ್ಲಾಗ್ಲಿ ಅಥವಾ ಒಂದು ಐತಿಹ್ಯಗಳಲ್ಲಾಗ್ಲಿ ಅಥವಾ ಒಂದು ಜನಪದ ಕಥೆಗಳಲ್ಲಾಗ್ಲಿ ಯಾವ ರೀತಿ ಒಂದು ಜಮ್ಮು ಏನಿತ್ತು ಕಾಶ್ಮೀರ ಏನಿತ್ತು ಹೆಸರು ಹೇಗೆ ಬಂತು ಆಮೇಲೆ ಅದರ ಇತಿಹಾಸ ಸ್ವಲ್ಪ ಇತಿಹಾಸ ತಜ್ಞರು ಏನೇನು ಕರೆದ್ರು ಅಂತ ಹೆಸರಿನ ಬಗ್ಗೆನೇ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರೆ ಇವಾಗ ಅದರ ಇತಿಹಾಸ ಅಥವಾ ಒಂದು ಆಳ್ವಿಕೆಗಳ ಬಗ್ಗೆ ಬರೋದಾದರೆ ಈ ಜಮ್ಮು ಕಾಶ್ಮೀರದ ಪುರಾತನ ಇತಿಹಾಸ ಏನು ಮತ್ತು ಯಾವ್ಯಾವ ರಾಜರು ಆಳಿದ್ರು ಯಾವ್ಯಾವ ರಾಜರ ಕಾಲದಲ್ಲಿ ಏನೇನು ಒಂದು ಗಮನಾರ್ಹವಾದಂತಹ ಒಂದು ದಾಖಲೆ ಮಾಡುವಂತಹ ಒಂದು ಘಟನೆಗಳು ನಡೆದ್ವು ಸರ್ ಹೌದು ಜಮ್ಮು ಕಾಶ್ಮೀರದ ವಿಷಯಕ್ಕೆ ಬಂದಾಗ ನಮ್ಮ ಭಾರತದ ಒಂದು ಅವಿಭಾಜ್ಯ ಅಂಗ ಬರೀ ಈಗ ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿಲ್ಲ ಹಿಂದಿನಿಂದಲೂ ಕೂಡ ಈ ಜಮ್ಮು ಕಾಶ್ಮೀರದ ಭಾಗವನ್ನು ನಾವು ಈ ಭಾರತದ ಭಾಗ ಅಂತಲೇ ನಾವು ಕರ್ಕೊಂಬಂದು ಅದ್ರ ಜೊತೆಗೆ ನಾವು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಮುಂದುವರ್ಸ್ಕೊಂಡು ಬಂದೀವಿ ಇಲ್ಲಿ ನಾವು ಜಮ್ಮು ಕಾಶ್ಮೀರದ ಬಗ್ಗೆ ಒಂದು ದಾಖಲೆ ಸಮೇತ ಹೇಳಬೇಕು ಅಂತಂದರೆ 12ನೇ ಶತಮಾನದಲ್ಲಿ ಈ ಕಲ್ಲಣ್ಣನ ರಾಜತರಂಗಿಣಿ ಪುಸ್ತಕದಲ್ಲಿ ಈ ಜಮ್ಮು ಕಾಶ್ಮೀರದ ಬಗ್ಗೆ ಉಲ್ಲೇಖ ಇದೆ ಅಲ್ಲಿ ರಾಜತರಂಗಿಣಿಯಲ್ಲಿ ಅಲ್ಲಿ ಕಲ್ಲಣ್ಣ ಏನು ಬರೀತಾನೆ ಅಂತಂದರೆ ಕಶ್ಯಪ ಮುನಿಗಳು ಆ ಜಮ್ಮು ಕಾಶ್ಮೀರ ಭಾಗದಲ್ಲಿ ಮೊದಲ ಬಾರಿ ವಸತಿಯನ್ನು ಜನಗೆ ಅನುಕೂಲವಾಗಿರ್ತಕ್ಕಂಥ ವಸತಿ ನೆಲೆಯನ್ನು ಕಲ್ಪಿಸಿದ್ರು ಅಂತಕ್ಕಂಥ ವಿಷಯವನ್ನು ಬರೀತಾರೆ ಆಮೇಲೆ ಇದೇ ವಿಷಯವನ್ನು ಪರ್ಷಿಯನ್ನ ದಾಖಲೆಗಳು ಕೂಡ ಹೇಳ್ತವೆ ಪರ್ಷಿಯನ್ನ ಪರಿಷ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಬರೀತಾನೆ ಆಮೇಲೆ ಅಬ್ದುಲ್ ಫಜಲ್ನ ಕೆಲವು ಪುಸ್ತಕಗಳಿಂದ ನಾವು ಈ ದಾಖಲೆಗಳನ್ನು ನಾವು ತಿಳ್ಕೊಬೋದು ಆಮೇಲೆ ಈ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಇಲ್ಲ ಅಲೆಕ್ಸಾಂಡರ್ ಕಾಲದಲ್ಲೂ ಕೂಡ ಕಾಶ್ಮೀರದ ಉಲ್ಲೇಖ ಇದೆ ಅಲ್ಲಿ ಅಭಿಸಾರ ಎಂಬತಕ್ಕಂಥ ಒಬ್ಬ ರಾಜ ಈ ಕಾಶ್ಮೀರವನ್ನು ಆಳ್ವಿಕೆ ಮಾಡ್ತಾ ಇದ್ದ ಅಲ್ಲಿ ದೇವರಸ ಅಂತ ಕರೆದು ಕೆಲವು ಗ್ರೀಕ್ ಇತಿಹಾಸಕಾರರು ಅವರನ್ನು ಆಂಬಿರಸ್ ಅಂತ ಕರೆದ್ರು ಇದೇ ಅಭಿಸಾರನ್ನು ಆಂಬಿರಸ್ ಅಂತಲೂ ಕೂಡ ಕರೆದ್ರು ಅಲ್ಲಿಂದಲೂ ಕೂಡ ಇದೆ ಆಮೇಲೆ ಮೌರ್ಯರ ಆಳ್ವಿಕೆಗೊಳಪಡುತ್ತೆ ಅದಾದ ನಂತರ ಕುಶಾನರ ಆಳ್ವಿಕೆಗೆ ಒಳಪಡುತ್ತೆ ಕನಿಷ್ಕ ಆಳ್ವಿಕೆ ಮಾಡ್ತಾನೆ ಅಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಆಗುತ್ತೆ ಆಮೇಲೆ ಅದಾದಮೇಲೆ 10ನೇ ಶತಮಾನದಲ್ಲಿ ಹಿಂದೂ ಶಾಹಿ ಅರಸ ರಾಣಿಯಾಗಿರ್ತಕ್ಕಂಥ ದಿಟ್ಟ ಎಂಬತಕ್ಕಂಥ ಒಬ್ಬ ರಾಣಿ ಇದನ್ನು ಆಳ್ವಿಕೆ ಮಾಡ್ತಾಳೆ ಆಮೇಲೆ ಅವನ ದತ್ತು ಪುತ್ರ ರಾಜ ಸಂಗ್ರಾಮ ಎಂತಕ್ಕಂಥ ಆಳ್ವಿಕೆ ಮಾಡ್ತಾನೆ ಆಮೇಲೆ 13ನೇ ಶತಮಾನಕ್ಕೆ ಬಂದಾಗ ಲೋಹರ್ ವಂಶದ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸುಲ್ತಾನ್ ಸಂಗ್ರಾಮ್ ಸಿಂಗನ ಕಾಲದಲ್ಲಿಯೂ ಕೂಡ ಸಿಕಂದರ್ ಶಾ ಅಂತಕ್ಕಂಥವ್ನ ಆಳ್ವಿಕೆ ಮಾಡ್ತಾರೆ 1380ರಿಂದ 1413ರವರೆಗೆ ಸಿಕಂದರ್ ಶಾ ಅಲ್ಲಿಂದ ಇಸ್ಲಾಂ ಆಳ್ವಿಕೆ ಪ್ರಾರಂಭ ಆಗುತ್ತೆ ಅಲ್ಲಿ ತನಕನೂ ಕೂಡ ನಾವು ಅದನ್ನು ಭಾರತದ ಅವಿಭಾಜ್ಯ ಅಂಗ ಅಲ್ಲಿಂದ ಆಕ್ರಮಣಗಳು ಟರ್ಕಿಸ್ತಾನದಿಂದ ಕೆಲವ್ರು ಬರ್ತಕ್ಕಂಥದ್ದು ಅರಬ್ನಿಂದ ಕೆಲವ್ರು ಬರ್ತಕ್ಕಂಥದ್ದು ಮೊಘಲರ ಕೈವಶ ಆಗುತ್ತೆ ಮೊಘಲರಾದಮೇಲೆ ಬ್ರಿಟಿಷ್ ಸಿಕ್ಕರ ಕೈವಶ ಆಗುತ್ತೆ ಸಿಕ್ಕರು ಆದಮೇಲೆ ಆ ಬ್ರಿಟಿಷರು ಇದನ್ನು ಕೈವಶ ಮಾಡ್ಕೊಳ್ತಾರೆ ಇಲ್ಲಿಂದನೂ ಕೂಡ ಅದು ಇತಿಹಾಸ ಬೆಳ್ಕೊಂಡು ಬಂದಿದೆ ಕಾಶ್ಮೀರದ ಬಗ್ಗೆ ಖಂಡಿತ ಇನ್ನೊಂದು ಸರ್ ಇಲ್ಲಿ ಕಾಶ್ಮೀರವನ್ನು ಜಮ್ಮು ಅಥವಾ ಕಾಶ್ಮೀರವನ್ನು ಬೇರೆ ಬೇರೆ ಹೆಸರುಗಳಿಂದ ಇತಿಹಾಸ ತಜ್ಞರು ಬೇರೆ ಬೇರೆ ದೇಶದವ್ರು ಕರೆದ್ರು ಅಂದರೆ ಆ್ಯಕ್ಚುಲಿ ನಮ್ಮ ಭಾರತದ್ದು ಸಂಸ್ಕೃತ ದೇವನಾಗರಿ ಭಾಷೆಗೆ ಒಂದು ಸಂಬಂಧಪಟ್ಟಂತಹ ಒಂದು ಹೆಸರುಗಳನ್ನು ಇಟ್ಟಿರ್ತೀವಿ ಅದನ್ನು ಅವ್ರು ಪ್ರೊನೌನ್ಸ್ ಮಾಡೋಕ್ಕಾಗ್ದಲೇ ಇರೋದ್ರಿಂದ ಅವ್ರಿಗೆ ಈಸಿಯಾಗಿರೋ ಒಂದು ಭಾಷೆಗಳಲ್ಲಿ ಹೆಸರುಗಳಲ್ಲಿ ಕರೆದಿದ್ದಾರೆ ಅಂತ ಹೌದು ಹೌದು ಈಗ ನೋಡಿ ಈಗ ಬಾರಾಮುಲ್ಲಾ ಅಂತ ಒಂದು ಕಾಶ್ಮೀರದಲ್ಲಿ ಒಂದು ಪ್ರಾಂತ ಇದೆ ಆ ಬಾರಾಮುಲ್ಲಾ ಅಂತಂದರೆ ಅದು ಅಪಭ್ರಂಶ ಆಗಿರತಕ್ಕಂಥ ಒಂದು ಪದ ಹಾಗೆ ಅದು ಬಾರಾಮುಲ್ಲಾ ಅಂತಂದರೆ ಅಲ್ಲಿ ವರಹ ಮೂಲ ಅಂತಕ್ಕಂಥ ಒಂದು ಪದದಿಂದ ಬಂದಿದೆ ಆಮೇಲೆ ಕಾಶ್ಮೀರದಲ್ಲಿ ಇನ್ನೊಂದು ಭಾಗ ಇದೆ ಪೀರ್ ಪಂಜಾಲ್ ಅಂತ ಕರಿತೀವಿ ಪೀರ್ ಪಂಜಾಲ ಅಂದರೆ ಹಿಂದೆ ಪಾಂಚಾಲರು ಅಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಪೀರ್ ಪಂಜಾಲ ಅಂತಕ್ಕಂಥ ಪ್ರದೇಶದಲ್ಲಿ ಅದು ಪಾಂಚಾಲರು ಪಂಜಾಲ ಆಯಿತು ಆಮೇಲೆ ಸಿಕ್ಕರ ಟರ್ಕಿಸ್ತಾನದಿಂದ ಕೆಲವರು ಆಕ್ರಮಣ ಮಾಡಿದಾಗ ಆದರೆ ಯಾವುದೋ ಒಬ್ಬ ಪೀರ್ ಅಂತಕ್ಕಂಥ ಸಂತನ ಹೆಸರಿಸಿರ್ಬಿಟ್ಟು ಈಗಲೂ ಕೂಡ ಅದನ್ನು ಪೀರ್ ಪಂಜಾಲ್ ಅಂತಲೂ ಕೂಡ ಕರೀತಾರೆ ಈ ರೀತಿಯಾಗಿ ಅದು ಆಕ್ರಮಣಕ್ಕೆ ಒಳ ಕಾಲಘಟ್ಟದ ನಂತರ ಕೆಲವು ಹೆಸರುಗಳು ಅಪಭ್ರಂಶ ಆಗಿದೆ ಅದು ಹಿಂದಿನಿಂದಲೂ ಕೂಡ ಆ ದಾಖಲೆಗಳಲ್ಲಿ ಸಿಗ್ತಕ್ಕಂಥದ್ದು ಆ ಭಾರತೀಯ ಸಂಸ್ಕೃತದ ಹೆಸರುಗಳೇ ನಮಗೆ ಕಾಶ್ಮೀರದಲ್ಲೂ ಕೂಡ ಸಿಗ್ತಕ್ಕಂಥದ್ದು ಖಂಡಿತ ಮತ್ತು ಇನ್ನೊಂದು ಸರ್ ಈಗ ನಾವು ಹೇಳ್ದಂಗೆ ಒಂದು ಇನ್ವೇಷನ್ಸ್ ಅಥವಾ ಒಂದು ಆಕ್ರಮಣಕಾರರು ಹೊರದೇಶಗಳಿಂದ ದಾಳಿ ಮಾಡೋಕ್ಕೆ ಮುಂಚೆ ಇಲ್ಲಿ ಬಹುಶಃ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗಿತ್ತು ಯಾವತ್ತೂ ಇದು ಸಪ್ರೇಟ್ ಬೇರೆದೇ ಪ್ರದೇಶ ಅಂತ ಇರಲಿಲ್ಲ ಅದು ಆಮೇಲೆ ಬಂದಿದ್ದು ಇದಕ್ಕೆ ಕಾರಣಗಳು ಆವಾಗಿನ ಕಾಲಕ್ಕೆ ತಕ್ಕನಾಗೆ ಬೇಕಾದಷ್ಟು ಇರ್ಬೋದು ಆವಾಗ ಏನಾದರೂ ನಮ್ಮ ಮ್ಯಾಪ್ ಅಥವಾ ಒಂದು ಭೂಪಟದಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡದಾಗಿತ್ತು ಇದ್ರ ಬಗ್ಗೆ ಎಲ್ಲಾದರೂ ದಾಖಲೆಗಳು ಗೂಗಲಲ್ಲಾಗಲಿ ಎಲ್ಲಾದರೂ ಸಿಗುತ್ತೆ ಸರ್ ಹೌದು ಸಿಗುತ್ತೆ ನಮಗೆ ನಾವು ಆ ಹಳೆ ಪುರಾತನ ಭಾರತದ ಇತಿಹಾಸ ಅಂತ ಇದ್ಕೊಂಡಾಗ ನಾವು ಈಗೇನು ಅಫ್ಘಾನಿಸ್ತಾನ ಒಂದು ಕಾಂದಹಾರ ಅಂತ ಕರಿತೀವಲ್ಲ ಅದನ್ನು ಹಿಂದೆ ಗಾಂಧಾರ ಅಂತಕ್ಕಂಥ ಹೆಸರಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದು ಅಲ್ಲಿ ತನಕನೂ ಕೂಡ ಭಾರತ ಆಳ್ವಿಕೆ ಇತ್ತು ಅನ್ನೋದನ್ನು ನಮಗೆ ಸಾಕಷ್ಟು ದಾಖಲೆಗಳು ಸಿಗುತ್ತೆ ಇದೇ ಸಿಕಂದರ್ ಶಾ ಆಗಲಿ ಆಮೇಲೆ ಭಾರತದ
ಕೆಲವು ಕಾಬೂಲಿನ ಲೋಹರ ವಂಶದ ಸುಖದೇವನ ಆಳ್ವಿಕೆಯಲ್ಲಾಗಲಿ ಅಲ್ಲಿ ತನಕನು ಕೂಡ ಕಾಂದಹಾರ ತನಕನು ಕೂಡ ಇತ್ತು ಅಂತಕಂತದ್ದು ಸಾಕಷ್ಟು ನಮಗೆ ದಾಖಲೆಗಳು ಸಿಗುತ್ತವೆ ಈ ಕಾಂದಹಾರ ಏನು ನಾವು ಕಾಂದಹಾರ ಅಂತ ಈಗ ಆಫ್ಘಾನಿಸ್ತಾನದ ಹೆಸರು ಅದು ಮೂಲ ಹೆಸರು ಗಾಂದಹಾರ ಅಂತಕಂತ ಹೆಸರಿನಿಂದ ಬಂದಿರತಕ್ಕಂತ ನೀವು ಅಶೋಕನ ಒಂದು ಕಾಲದ ಒಂದು ಮ್ಯಾಪ್ ಅನ್ನು ನೋಡಿ ಅಶೋಕನ ಕಾಲದ ಮ್ಯಾಪ್ ಹೆಚ್ಚು ಕಡಿಮೆ ಗಾಂದಹಾರ ಕಾಂದಹಾರ ತನಕನು ಕೂಡ ವಿಸ್ತರಣೆ ಆಗದನ್ನ ನಾವು ನೋಡಬಹುದು ಖಂಡಿತ ಮತ್ತೆ ಇವಾಗ ಇನ್ನೊಂದು ಏನಂದ್ರೆ ಇವಾಗ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟವನ್ನ ಸೇರಿದೆ ಅಂತ ಹೇಳ್ತಾರೆ ಆದರೂ ಪ್ರತ್ಯೇಕತಾವಾದಗಳು ಸಾಕಷ್ಟು ಒಂದು ಜಗತ್ತೆ ತಲ್ಲಣ ಅದರಲ್ಲೂ ಭಾರತೀಯರು ತಲ್ಲಣಗೊಳ್ಳುವಂತ ಸಾಕಷ್ಟು ಘಟನೆಗಳು ಸಂಭವಿಸಿದ್ವು ಅದರಲ್ಲಿ ನಾವು ನೋಡೋದಾದ್ರೆ ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟ ಸೇರಿದ ಯಾವಾಗ ಅದರ ಹಿನ್ನೆಲೆ ಆ ಕಥೆಗಳು ಏನಿರಬಹುದು ನಾವು ನೋಡಿದ ಹಾಗೆ ಬ್ರಿಟಿಷರು ಭಾರತವನ್ನು ಆಕ್ರಮಣ ಮಾಡಿಕೊಂಡ್ರು ಶತಮಾನಗಳವರೆಗೆ ಸಾಕಷ್ಟು ದಶಕಗಳವರೆಗೆ ಅವರು ಬ್ರಿಟಿಷರು ಏನು ಮಾಡ್ತಾರೆ ನಮ್ಮ ಭಾರತವನ್ನು ರೂಲ್ ಮಾಡ್ತಾರೆ ಆಡಳಿತಕ್ಕೆ ಒಳಪಡಿಸ್ಕೊಳ್ತಾರೆ ಈ ರೀತಿ ಭಾರತಕ್ಕೆ ಒಳಪಡಿಸ್ಕೊಂಡಾಗ ಕೆಲವು ಭಾರತ ಏನು ಅಂತಂದರೆ ಈಗೇನು ನಾವು ಮ್ಯಾಪಲ್ಲಿ ನೋಡ್ತೀವಲ್ಲ ಆ ಥರ ಒಕ್ಕೂಟದ ಪೂರ್ತಿ ಭಾರತದ ಒಂದು ಮ್ಯಾಪ್ ಇರಲಿಲ್ಲ ಅಂದರೆ ಕೆಲವು ಸಂಸ್ಥಾನಗಳು ಎಲ್ಲ ಮೊಘಲರ ಕಾಲದಿಂದಲೂ ಕೂಡ ಅಷ್ಟೇ ಅಶೋಕನ ಕಾಲದಿಂದಲೂ ಅಷ್ಟೇ ಭಾರತ ಸಾಕಷ್ಟು ಸಂಸ್ಥಾನಗಳನ್ನು ಹೊಂದಿರತಕ್ಕಂಥ ನೀವು ನೋಡಿರ್ಬೋದು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಆಗಲೂ ಕೂಡ ಸಂಸ್ಥಾನದ ಕೆಲವು ಆಳ್ವಿಕೆಗಳು ಇತ್ತು ಮೈಸೂರು ಸಂಸ್ಥಾನ ಇತ್ತು ಕೊಡಗು ಸಂಸ್ಥಾನ ಇತ್ತು ಮುಂಬೈ ಕರ್ನಾಟಕ ಇತ್ತು ಮುಂಬೈ ಪ್ರಾಂತ್ಯ ಇತ್ತು ಹೈದರಾಬಾದ್ ಈಗಲೂ ಕೂಡ ನೋಡಿ ಕೆಲವು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಇದು ಮುಂಬೈ ಪ್ರಾಂತ್ಯದ ಕೆಲವು ಪ್ರದೇಶಗಳು ಅಂತ ಕರಿತೀವಿ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ ಅಂದರೆ ಆ ಪ್ರಾಂತ್ಯದಿಂದ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಕೆಲವು ಪ್ರದೇಶಗಳನ್ನು ಆ ರೀತಿಯಾಗಿ ನಾವು ಗುರುತಿಸ್ಕೊಳ್ತೀವಿ ಆಮೇಲೆ ಏನಾಯಿತು 1947ರಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಅಲ್ಲಿ ಕೆಲವು ಸಂಸ್ಥಾನಗಳಿತ್ತಲ್ಲ ನೀವು ಭಾರತ ಒಕ್ಕೂಟವನ್ನು ಸೇರ್ಬೋದು ಇಲ್ಲಾಂತಂದರೆ ಪಾಕಿಸ್ತಾನ ವಿಭಜನೆ ಆಯಿತಲ್ಲ ಆ ಒಕ್ಕೂಟಕ್ಕಾದರೂ ಸೇರ್ಬೋದು ಇಲ್ಲಾಂದರೆ ಸ್ವತಂತ್ರರಾಗಿ ಕೂಡ ನೀವು ಉಳಿಬೋದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೊಡ್ತಾರೆ ಎಲ್ಲ ಒಕ್ಕೂಟಗಳು ಸಾಕಷ್ಟು ಸೇರ್ತವೆ ಅದರಲ್ಲಿ ಭಾರತದಲ್ಲಿ ಒಂದು ಹೈದರಾಬಾದ್ ಪ್ರಾಂತ್ಯ ಇರುತ್ತೆ ಆಮೇಲೆ ಜುನಾಗಢ ಪ್ರಾಂತ್ಯ ಇರುತ್ತೆ ಜಮ್ಮು ಕಾಶ್ಮೀರ ಇರುತ್ತೆ ಕೆಲವೊಂದು ಒಕ್ಕೂಟ ಭಾರತ ಒಕ್ಕೂಟವನ್ನು ಸೇರಲಿಕ್ಕೆ ಇಷ್ಟಪಡೋದಿಲ್ಲ ಆಮೇಲೆ ಈ ಹೈದರಾಬಾದ್ ಸಂಸ್ಥಾನ ಏನಿದೆ ಭಾರತದ ಮಧ್ಯಭಾಗದಲ್ಲಿರೋದ್ರಿಂದ ಅದು ಸಪ್ರೇಟ್ ಮಾಡಲಿಕ್ಕೆ ಯಾರೂ ಕೂಡ ಒಪ್ಪಲಿಲ್ಲ ಹಾಗಾಗಿ ಅದನ್ನು ಒಂದು ಸೇನೆಯ ಒಂದು ಆಕ್ರಮಣಕ್ಕೆ ಒಳಪಡಿಸ್ಕೊಂಡು ಕೊನೆಗೆ ಅದನ್ನು ವಶಪಡಿಸ್ಕೊಳ್ತಾರೆ ಆದರೆ ಜಮ್ಮು ಕಾಶ್ಮೀರದ ವಿಷಯಕ್ಕೆ ಬಂದಾಗ ರಾಜ ಹರಿಸಿಂಗ್ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ನಾನು ಉಳಿತೀನಿ ಕಾಶ್ಮೀರ ಇದಕ್ಕೂ ಪಾಕಿಸ್ತಾನಕ್ಕೂ ಸೇರೋದಿಲ್ಲ ಭಾರತಕ್ಕೂ ಸೇರೋದಿಲ್ಲ ಅದನ್ನು ಸ್ವಿಟ್ಜರ್ಲ್ಯಾಂಡ್ ಮಾದರಿಯಲ್ಲಿ ಒಂದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಬೇಕು ಅಂತ ಅವನ ಆಸೆ ಆಗಿರುತ್ತೆ ಹಾಗಾಗಿ ಅವನು ಯಾವುದಕ್ಕೂ ಕೂಡ ಸೇರೋದಿಲ್ಲ ರಾಜ ಹರಿಸಿಂಗ್ ಅಂತಕ್ಕಂಥವ್ರು ಖಂಡಿತ ಸರ್ ಇಲ್ಲಿ ನೀವು ಪ್ರವಾಸಿ ಕೇಂದ್ರ ಮತ್ತು ಒಂದು ಭೂಲೋಕದ ಸ್ವರ್ಗ ಅನ್ನೋದು ಹೇಳುವಾಗ ಅಲ್ಲಿ ನೇಚರ್ ಇರ್ಬೋದು ಪ್ರಕೃತಿ ಒಂದು ಸಂಬಂಧಪಟ್ಟಂತಹ ಒಂದು ಹೆಸರು ಅದು ಮಾತದು ಸೊ ಹಾಗಾಗಿ ಅಲ್ಲಿ ನೋಡೋದಾದರೆ ಜಮ್ಮು ಕಾಶ್ಮೀರದ ಭೌಗೋಳಿಕ ಒಂದು ವಿಷಯ ಏನಾದರೂ ತಾವೇನಾದರೂ ಹೇಳೋಕ್ಕಾಗ್ತಿತ್ತ ಅಂದರೆ ಭೌಗೋಳಿಕವಾಗಿ ಏನೇನು ಇದೆ ಯಾವ್ಯಾವ ಥರ ಒಂದು ಡಿವಿಷನ್ಗಳಾಗಲಿ ಅಥವಾ ಏನು ಭಾಗಗಳಾಗಲಿ ಅಲ್ಲಿ ಕಾಣಬರುತ್ತೆ ಒಳ್ಳೆ ಕ್ವಶನ್ಸ್ ಕೇಳಿದ್ದೀರಿ ಯಾಕಂದರೆ ನಾವು ಕಾಶ್ಮೀರದ ವಿಷಯಕ್ಕೆ ಬಂದಾಗ ನೋಡಿ ಆ ದೇವಲೋಕದ ಸ್ವರ್ಗ ಅಂತ ಈಗಲೂ ಕೂಡ ಕರಿತೀವಿ ರಾಜ ಹರಿಸಿಂಗನ ಕನಸು ಕೂಡ ಅದಾಗಿತ್ತು ಆ ಕಾಶ್ಮೀರವನ್ನು ನಾನು ಸ್ವಿಟ್ಜರ್ಲ್ಯಾಂಡ್ ಮಾದರಿಯಲ್ಲಿ ಇದನ್ನು ಬೆಳೆಸಬೇಕು ಪ್ರತ್ಯೇಕ ದೇಶವನ್ನಾಗಿ ಮಾಡಬೇಕು ಅಂತಕ್ಕಂಥ ಆಸೆ ಅವನಲ್ಲೂ ಕೂಡ ಇತ್ತು ಹಾಗಾಗಿ ನಾವು ಕಾಶ್ಮೀರ ನೋಡಿ ಈಗಲೂ ಕೂಡ ನೀವು ನೋಡಿರ್ಬೋದು ಹಳೆಯ ಕಾಲದ ಕೆಲವು ಇತ್ತೀಚೆಗೆ ಭಯೋತ್ಪಾದನೆ ಸ್ಟಾರ್ಟ್ ಆಗಿದೆ ಹಿಂದೆ 90ರ ದಶಕದಲ್ಲಿ 70ರ ದಶಕದಲ್ಲಿ ಸಾಕಷ್ಟು ಸಿನಿಮಾ ಚಿತ್ರೀಕರಣ ಕೂಡ ನಡೀತಾ ಇತ್ತು ಅಲ್ಲಿ ಅಷ್ಟರ ಮಟ್ಟಿಗೆ ಸುಂದರವಾಗಿರ್ತಕ್ಕಂಥ ಪ್ರದೇಶ ಆಮೇಲೆ ಈಗೇನಾಗಿದೆ ಜಮ್ಮು ಕಾಶ್ಮೀರ ಹಿಮಾಚ್ಛಾದಿತ ಬೆಟ್ಟಗಳ ಪ್ರದೇಶ ಇದೆ ಆಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಮುಜಫರ್ಬಾದ್ ಮತ್ತು 10 ಜಿಲ್ಲೆಗಳನ್ನು ಒಳಗಿರ್ತಕ್ಕಂಥ ಒಂದು ಪ್ರದೇಶ ಇದೆ ಗಿಲ್ಗಿಟ್ ಬಾಲ್ಟಿಸ್ತಾನ ಇದೆ ಆಮೇಲೆ ಅಕ್ಸೈ ಚೀನಾ ಪ್ರದೇಶ ಇದೆ ಲಡಾಖ್ ಪ್ರದೇಶ ಇದೆ ಸುಂದರವಾಗಿರತಕ್ಕಂಥ ಈಗಲೂ ಕೂಡ ಅದನ್ನೇನಾದರೂ ಅಲ್ಲಿ ಭಯೋತ್ಪಾದನೆ ಇಲ್ಲ ಅಂತಂದರೆ ನಿಜವಾಗಲೂ ಆ ಹೆಸರಿಗೆ ತಕ್ಕಂತೆ ಒಂದು ದೇವಲೋಕದ ಸ್ವರ್ಗ ಅಂತಲೇ ನಾವು ಕರಿಬೋದು ಅಷ್ಟರ ಮಟ್ಟಿಗೆ ತುಂಬ ಸುಂದರವಾಗಿರತಕ್ಕಂಥ ಪ್ರದೇಶ ಅದು ಖಂಡಿತ ಮತ್ತು ಅಲ್ಲಿ ಯಾವ ಯಾವ ರೀತಿಯ ಭಾಷೆಗಳನ್ನು ಜನಗಳು ಮಾತಾಡ್ತಾರೆ ಮತ್ತು ಅಲ್ಲಿ ಜನಗಳ ಒಂದು ಜೀವನ ಅಥವಾ ಅವರ ಆಕ್ಯುಪೇಷನ್ ಏನು ಮತ್ತು ಇನ್ನೊಂದು ಅವರ ವೃತ್ತಿಗಳು ಯಾವ ರೀತಿ ಇರುತ್ತೆ ಅಂದರೆ ಹಿಂದೆ ಹೇಗಿತ್ತು ಮತ್ತು ಇವಾಗ ಯಾವ ರೀತಿ ಕಾಲಾಂತರದಲ್ಲಿ ಬದಲಾವಣೆ ಆಗಿದೆ ಸರ್ ಇಲ್ಲ ಕಾಶ್ಮೀರ ನೋಡಿ ಅದು ಕಣಿವೆ ಪ್ರದೇಶ ಆಗಿರತಕ್ಕಂಥದ್ರಿಂದ ಅಲ್ಲಿ ಚೆರಿ ಗಿಡಗಳು ಸೇಬು ಆ್ಯಪಲ್ ಅಂತಕ್ಕಂಥ ಗಿಡಗಳು
ಸಾಕಷ್ಟು ಬರುತ್ತೆ. ಆಮೇಲೆ ನಾವೇನ್ ಕೇಸರಿಯನ್ನ ಯೂಸ್ ಮಾಡ್ತೀವಿ ಅವೆಲ್ಲವೂ ಕೂಡ ಅಲ್ಲಿಂದ ಬರ್ತಕ್ಕಂತದ್ದು, ಕಾಶ್ಮೀರದಿಂದ ಬರ್ತದೆ. ಅದಕ್ಕೆ ತುಂಬಾ ಫೇಮಸ್ ಕಾಶ್ಮೀರ, ಕಾಶ್ಮೀರದ ಆಪಲ್, ಕಾಶ್ಮೀರದ ಈ ಪದಾರ್ಥಗಳನ್ನ ನಾವು ಸೇವನೆ ಮಾಡಿರ್ತಕ್ಕಂತ ಭಾರತೀಯರೇ ಇಲ್ಲ ಅನ್ಬೋದು. ಅಷ್ಟು ಮಟ್ಟಿಗೆ ಅಲ್ಲಿ ಆ ಪ್ರಮುಖ ಬೆಳೆಯಾಗಿ ಅದು ಗುರುತಿಸಿಕೊಂಡಿದೆ. ಆಮೇಲೆ ಸಂಸ್ಕೃತಿನೂ ಅಷ್ಟೇ, ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ. ಈ ಕಾಶ್ಮೀರಿ ನೀವು ಉಡುಗೆ ತೊಡುಗೆಗಳನ್ನು ನೋಡಬಹುದು, ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತೀರಾ ಕಾಶ್ಮೀರ ಉಡುಗೆ ತೊಡುಗೆಗಳು. ಆಮೇಲೆ ಕಾಶ್ಮೀರದ ಭಾಷೆ, ಮೊದಲು ಕಾಲಕ್ರಮೇಣ ಆಕ್ರಮಣವಾದ ಕಾಶ್ಮೀರಿ ಭಾಷೆ, ಹಿಂದಿ ಭಾಷೆ, ಉರ್ದು ಭಾಷೆ, ಸಂಸ್ಕೃತ ಭಾಷೆ, ಈ ಎಲ್ಲ ಭಾಷೆಗಳ ಒಂದು ಆಕ್ರಮಣಕ್ಕೆ ಅದು ಕೂಡ ಹೇಗೆ ಭಾರತದ ಆಕ್ರಮಣ, ಭಾಷಾ ಆಕ್ರಮಣ ಹೇಗೆ ನಡೀತಾ ಇದೆ ಅಲ್ಲಿ ಕೂಡ ಆಗಿದೆ. ಹೇಗೆ ಭಾರತೀಯ ಸಂಸ್ಕೃತಿ ಯಾವ ರೀತಿ ಇದೆ ಅಲ್ಲೂ ಕೂಡ ಅದೇ ಸಂಸ್ಕೃತಿ ಇದೆ. ಕಾಶ್ಮೀರ ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿಯಿಂದ ಅದನ್ನು ಗುರುತಿಸ್ಕೊಂಡಿದೆ ಅಂತಲೇ ಹೇಳ್ಬೋದು. ಖಂಡಿತ. ಮತ್ತು ಇನ್ನೊಂದು ನಾವು ಅಬ್ಸರ್ವ್ ಮಾಡಿರ್ತೀವಿ, ಆ ಲೇಡೀಸ್ ಅಂದರೆ ಮಹಿಳೆಯರು ತೊಡುವಂಥ ಉಡುಗೆಗಳಲ್ಲಿ ಆ ಸ್ಕಾರ್ಫ್ ಇರ್ಬೋದು, ತಲೆಗೆ ಕಟ್ಕೊಳ್ಳುವಂಥ ವಸ್ತ್ರ, ಮತ್ತು ಅವರು ಹಾಕ್ಕೊಡುವಂಥ ಏನು ಪಂಜಾಬಿ ಡ್ರೆಸ್ ಇರುತ್ತೆ ಅಂದರೆ ಚೂಡಿದಾರ್ ಏನಿರುತ್ತೆ ಅದ್ರ ಮೇಲೆ ಹ್ಯಾಂಡ್ ವರ್ಕ್ಗಳನ್ನು ತುಂಬ ಮಾಡಿರ್ತಾರೆ. ಸೊ ಈ ಥರ ಮತ್ತು ಗಂಡಸರು ಅಷ್ಟೇ ಒಂದು ರೀತಿ ಟೊಪ್ಪಿಗಳನ್ನು ಹಾಕ್ಕೊಂಡಿರ್ತಾರೆ. ಇವೆಲ್ಲ ಒಂಥರ ಯುನಿಕ್ನೆಸ್ಸನ್ನು ಕಾಶ್ಮೀರದ ಜನರಿಗೆ ತಂದುಕೊಟ್ಟಿದೆ. ಮತ್ತು ಇನ್ನೊಂದು ಹೇಳಿದ್ರೆ ಕಾಶ್ಮೀರದ ಜನ ಧರ್ಮದ ವಿಷಯದಲ್ಲಿ ಹಿಂದೆ ಯಾವ ಧರ್ಮ ಫಾಲೋ ಮಾಡ್ತಾ ಇದ್ರು ಕಾಲಾಂತರದಲ್ಲಿ ಬದಲಾವಣೆಗಳಾಗಿವೆ, ಪ್ರಪಂಚಕ್ಕೆ ಬದಲಾವಣೆ ಆಗಿದೆ. ನಾವಿಲ್ಲಿ ಒಂದು ದೇಶ, ಒಂದು ಪ್ರದೇಶ, ಒಂದು ಮನೆ ಅಥವಾ ಒಂದು ಒಬ್ಬ ಒಂದು ಕುಟುಂಬ ಅಂತ ತಗೋತಾ ಇಲ್ಲ. ಸೊ ಅದು ಹೇಗೆ ಆಯಿತು, ಮತ್ತು ಅವರು ಒಂದು ರೀತಿಯಲ್ಲಿ ಯಾವ ರೀತಿ ತುಂಬ ಡಿಫ್ರೆಂಟಾಗಿ ನಿಲ್ತಾರೆ ಸರ್, ನಮ್ಮ ಭಾರತದ ಇತರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕಾಶ್ಮೀರಿ ಜನರ ಒಂದು ಟೋಟಲ್ ಲೈಫ್ ಸ್ಟೈಲ್ ಹೇಗೆ ತುಂಬ ಯುನಿಕ್ ಆಗಿ ಪ್ರೆಸೆಂಟ್ ಆಗಿದೆ? ಹೌದು, ಈಗ ಕಾಶ್ಮೀರದ ವಿಷಯಕ್ಕೆ ಬಂದಾಗ ನೀವು ಹೇಳಿದಾಗೆ ಭಾಷೆಯ ದಾಳಿ ಇರ್ಬೋದು, ಧರ್ಮದ ದಾಳಿ ಇರ್ಬೋದು, ಹಲವು ಜನಾಂಗಗಳು ಬಂದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು, ಹೇಗೆ ಕಾಲಘಟ್ಟದಲ್ಲಿ ಹೇಗೆ ಭಾರತದಲ್ಲಿ ಚೇಂಜ್ ಆಯಿತು ಅದೇ ಥರ ಕಾಶ್ಮೀರದಲ್ಲಿ ಕೂಡ ಆಗಿದೆ. ಹಿಂದೆ ನಾವು ಕಶ್ಯಪ ಮುನಿಗಳಿಂದನೂ ಕೂಡ ಪ್ರಾರಂಭ ಮಾಡಿದ್ವಿ ಕಾಶ್ಮೀರದ ಇತಿಹಾಸವನ್ನು. ಮತ್ತು ಮಹಾಭಾರತದ ಕಾಲದಲ್ಲಿ ಕಾಂಬೋಜರು ಅಂತಕ್ಕಂಥವ್ರು ಆಳ್ವಿಕೆ ಮಾಡ್ತಾಯಿದ್ರು, ಅದು ಕೂಡ ಭಾರತದ ಒಂದು ಭಾಗ ಆಗಿತ್ತು. ನಂತರ 13ನೇ ಶತಮಾನದಲ್ಲಿ ಟರ್ಕಿ ಇಂದ ಕೆಲವರು ಜನ ಬರ್ತಾರೆ, ಅಲ್ಲಿ ಆಡಳಿತ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಲೋಹಾರ ವಂಶದ ಒಂದು ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ 1320ರಲ್ಲಿ ಅಲ್ಲಿ ಟರ್ಕಿಯ ಮಂಗೋಲಿಯನ್ ಬುಡಕಟ್ಟಿನ ಒಬ್ಬ ಜುಲ್ಫಿ ಅಂತಕ್ಕಂಥ ಒಬ್ಬ ರಾಜ ಏನು ಮಾಡ್ತಾನೆ, ಜುಲ್ಜು ಎಂಬತಕ್ಕಂಥ ರಾಜ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಸುಖದೇವನನ್ನು, ಅಲ್ಲಿ ತನಕನೂ ಕೂಡ ಇಸ್ಲಾಮ್ 13ನೇ ಶತಮಾನದವರೆಗೂ ಕೂಡ ಭಾರತ ಕಾಶ್ಮೀರದಲ್ಲಿ ಇರಲಿಲ್ಲ. ಅಲ್ಲಿ ಮೌರ್ಯರ ಕಾಲದಲ್ಲಿ ಬೌದ್ಧ ಧರ್ಮ ಸ್ಥಾಪನೆ ಇತ್ತು. ಆಮೇಲೆ ಬುದ್ಧ ದೇವನು ಕೂಡ ಸ್ವತಃ ಬುದ್ಧನೂ ಕೂಡ ಕಾಶ್ಮೀರದಲ್ಲಿ ಕಾಲಿಟ್ಟಿದ್ದ. ಮತ್ತು ಬುದ್ಧ ಭಿಕ್ಷುಗಳು ಕಾಶ್ಮೀರ ಚೀನಾದಲ್ಲಿ ಕೂಡ ಬುದ್ಧ ಧರ್ಮವನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮಂಗೋಲಿಯನ್ನರ ದಾಳಿಯಿಂದ ಕೊನೆಗೆ ಅದು ಸ್ಟಾರ್ಟ್ ಆಗುತ್ತೆ. ಆಮೇಲೆ 1389 1400 ಶತಮಾನದಲ್ಲಿ ಈ ಸುಲ್ತಾನ್ ಸಿಕಂದರ್ ಕಾಲದಲ್ಲಿ ಏನಾಗುತ್ತೆ ಅಂದರೆ ಆ ಧಾರ್ಮಿಕ ಸಹಿಷ್ಣುತೆ ಅಂತಕ್ಕಂಥದ್ದು ಸ್ವಲ್ಪ ವೈಲೆಂಟ್ ಆಗುತ್ತೆ. ಅವರು ಒಂದು ಐಡಿಯಾಲಜಿಯಿಂದ ಬಂದಿರ್ತಾರೆ, ಹೇಗೆ ಬೌದ್ಧ ಧರ್ಮದ ಪ್ರಚಾರ ಇರುತ್ತೆ ಅದೇ ರೀತಿ ಇಸ್ಲಾಂ ಧರ್ಮದ ಪ್ರಚಾರ ಅಂತ ಅವರು ಬಂದಿರ್ತಾರೆ. ಅಲ್ಲಿ ಸ್ವಲ್ಪ ಪ್ರಚಾರದ ವಿಷಯಕ್ಕೆ ಬಂದಾಗ ಅದು ಎಲ್ಲ ಧರ್ಮದವರು ಆಗ್ತಾ ಇರುತ್ತೆ, ಬಟ್ ಸ್ವಲ್ಪ ವೈಲೆಂಟ್ ಆಯಿತು ಕಾಶ್ಮೀರದಲ್ಲಿ. ಆಮೇಲೆ ಗಿಯಾಸುದ್ದೀನ್ ಮತ್ತು ಜೈನಲುದ್ದೀನ್ ಕಾಲದಲ್ಲಿ ಅಂದರೆ 14ನೇ ಶತಮಾನದಲ್ಲಿ ಕೆಲವು ಧರ್ಮದಗಳ ದೇವಸ್ಥಾನಗಳ ನಾಶ ಮಾಡೋದು, ಆಮೇಲೆ ಬೌದ್ಧದ ಸ್ತೂಪಗಳನ್ನು ನಾಶ ಮಾಡೋದು, ಈ ಥರದ ಕೆಲವು ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಇಸ್ಲಾಂ ಮತ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ. ಮತ್ತು ನಾವು ಒಂದು ಭಾರತದ ಇತಿಹಾಸಕ್ಕೆ ಬರೋದಾದರೆ ಬಹುಶಃ ವಿಶ್ವಸಂಸ್ಥೆ ಕಾಶ್ಮೀರದ ವಿಷಯದಲ್ಲಿ ಬಹಳಷ್ಟು ಒಂದು ಸಮಾಧಾನಕರ ಒಂದು ಉತ್ತರಗಳನ್ನು ನೀಡ್ತಾ ಬಂದಿದೆ ನಮ್ಮ ಇಂಡಿಯಾಕ್ಕೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ, 1947 ಯುದ್ಧದ ನಂತರ ಯಾವ್ಯಾವ ಥರ ಚೇಂಜಸ್ ಆಯಿತು, ಅದರಲ್ಲಿ ವಿಶ್ವಸಂಸ್ಥೆಯ ಒಂದು ಪಾತ್ರ ಏನಿತ್ತು ಸರ್? ಹೌದು, ಈಗ 1947ರಲ್ಲಿ ಏನಾಯಿತು ಅಂತಂದರೆ ನಾನು ನಿಮಗೆ ಮೊದಲೇ ಹೇಳಿದೆ, ರಾಜ ಹರೀಶ್ ಸಿಂಗ್ ಏನು ಮಾಡ್ತಾನೆ, ನಾನು ಯಾವುದೇ ಒಕ್ಕೂಟವನ್ನು ಸೇರೋದಿಲ್ಲ, ಈ ಕಡೆ ಪಾಕಿಸ್ತಾನಕ್ಕೂ ಸೇರೋದಿಲ್ಲ, ಈ ಕಡೆ ಭಾರತಕ್ಕೂ ಸೇರೋದಿಲ್ಲ ಅಂತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರ್ತಾನೆ. ಕೊನೆಗೇನಾಗುತ್ತೆ, ಈ ಪಾಕಿಸ್ತಾನದ ಕೆಲವು ಸೈನಿಕರು ಏನು ಮಾಡ್ತಾರೆ, ಈ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ. ಏನು ಸೂಚನೆಯೇ ಕೊಡದೆ ಇಲ್ಲ, ರಾಜ ಹರಿಸಿಂಗಿಗೆ ಸೂಚನೆ ಕೊಡದೆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡ್ತಾರೆ. ಎಲ್ಲಿ ತನಕ ಅಂತಂದರೆ ಆಕ್ರಮಣ ಮಾಡಿ ಶ್ರೀನಗರ ತನಕ ಬರ್ತಾರೆ.
ಶ್ರೀನಗರ ತನಕ ಬಂದಾಗ ಅನಿವಾರ್ಯವಾಗಿ ಏನು ಮಾಡ್ತಾನೆ ರಾಜ ಹರಿಸಿಂಗ್ ಪಾಕಿಸ್ತಾನಕ್ಕೆ ಸೇರಬೇಕಾಗುತ್ತೆ ಒತ್ತಡ ಬರುತ್ತೆ ಅವನಿಗೆ ಅವನಿಗೆ ರಾಜ ಹರಿಸಿಂಗ್ಗೆ ಯಾವ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಅನ್ಸಿರಲ್ಲ ಕೊನೆಗೆ ಆತ ಏನು ಮಾಡ್ತಾನೆ ಈ ಭಾರತದ ಒಬ್ಬ ಅಂದಿನ ಗವರ್ನರ್ ಆಗಿರತಕ್ಕಂತ ಅಂದ್ರೆ ಏನು ಸೈನ್ಯದ ಮುಖ್ಯಸ್ಥ ವಹಿಸಿರತಕ್ಕಂತ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಕೇಳ್ತಾನೆ ನೀವು ನಮಗೆ ಸಹಾಯ ಮಾಡಿ ಪಾಕಿಸ್ತಾನ ನಮಗೆ ಆಕ್ರಮಣ ಮಾಡ್ತಾ ಇದೆ ಅಂತ ಕೊನೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೇಳ್ತಾರೆ ಇಲ್ಲ ನೀವು ಭಾರತದ ಒಕ್ಕೂಟವನ್ನ ಸೇರದಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಕೊನೆಗೆ ಜುಲೈ 2 1947 ರಲ್ಲೇನೋ ರಾಜ ಹರಿಸಿಂಗ್ ಭಾರತಕ್ಕೆ ಸೇರ್ತೀನಿ ಅಂತಂದು ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕಿಬಿಟ್ಟು ಅದು ಕಾನೂನುಾತ್ಮಕವಾಗಿ ಅದನ್ನ ಭಾರತಕ್ಕೆ ವಿಲೀನ ಮಾಡ್ತಾರೆ ಭಾರತಕ್ಕೆ ವಿಲೀನ ಮಾಡಿದ್ರು ಕೂಡ ಅಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ ಏನು ಸಮಸ್ಯೆ ಎದುರಾಗುತ್ತೆ ಅಂದ್ರೆ ಪಾಕಿಸ್ತಾನ ಆಲ್ರೆಡಿ ಅಲ್ಲಿ ತನಕ ಬಂದಿರುತ್ತೆ ಶ್ರೀನಗರ ತನಕ ಭಾರತದ ಸೇನೆ ಏನು ಮಾಡುತ್ತೆ ಅವರನ್ನ ಹಿಮ್ಮೆಟ್ಸುತ್ತೆ ಹಿಮ್ಮೆಟ್ಸುತ್ತೆ ಆಗಿನ ಕಾಲದ ಭಾರತದ ಪ್ರಧಾನಿಯಾಗಿರತಕ್ಕಂತ ಜವಾಹರಲಾಲ್ ನೆಹರು ಏನು ಮಾಡ್ತಾರೆ ನಮ್ಮದು ಇಂಡಿಯಾದ ಫಸ್ಟ್ ಪಾಲಿಸಿ ಅಂದ್ರೆ ನೋ ಫಸ್ಟ್ ಅಟ್ಯಾಕ್ ಪಾಲಿಸಿ ಯಾವಾಗಲೂ ಅಷ್ಟೇ ಶಾಂತಿಪ್ರಿಯ ಅದರಲ್ಲಿ ನೆಹರು ಅವರ ಕಾಲದಲ್ಲಿ ಅದು ಶಾಂತಿಪ್ರಿಯ ರಾಷ್ಟ್ರನೇ ಅಂತಲೇ ಕರಿಬಹುದು ಕೊನೆಗೆ ಈ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ ವಿಶ್ವಸಂಸ್ಥೆ ಏನು ಹೇಳುತ್ತೆ ಈಗೇನು ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಳಿ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ಬೇಕು ಅಂತಂದರೆ ಇದನ್ನು ಸಮಸ್ಯೆ ಬಗ್ಗೆ ಇರಬೇಕು ಕಾಶ್ಮೀರ ಯಾರಿಗೆ ಸೇರಬೇಕಾಗಿದ್ದು ಕಾನೂನಾತ್ಮಕವಾಗಿ ಭಾರತಕ್ಕೆ ಸೇರಿದೆ ಆದರೆ ಅವರೇನು ಹೇಳ್ತಾರೆ ಪಾಕಿಸ್ತಾನದವರು ಇಲ್ಲಿನ ಹೆಚ್ಚಿನ ಜನಾಂಗ ಏನಿದೆ ಮುಸ್ಲಿಂ ಜನಾಂಗ ಆಗಿರೋದ್ರಿಂದ ಇಲ್ಲಿ ಪ್ರಜೆಗಳು ನಮಗೆ ಇಲ್ಲಿ ಸೇರ್ಲಿಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥ ಒತ್ತಡವನ್ನು ಕೂಡ ಬರುತ್ತೆ ಆಮೇಲೆ ವಿಶ್ವಸಂಸ್ಥೆ ಮಧ್ಯೆ ಎಂಟ್ರಿ ಆಗಿಬಿಟ್ಟು ಕೊನೆಗೆ ಹೇಳುತ್ತೆ ವಿಶ್ವಸಂಸ್ಥೆ ಹೇಳುತ್ತೆ ಪಾಕಿಸ್ತಾನ ತನ್ನ ಸೈನ್ಯವನ್ನು ವಾಪಸ್ ತಗೋಬೇಕು ಆಮೇಲೆ ಭಾರತ ಅಲ್ಲಿ ಶಾಂತಿ ಸ್ಥಾಪನೆಗೆ ಎಷ್ಟು ಸೈನಿಕರ ಅವಶ್ಯಕತೆ ಇರುತ್ತೋ ಅಷ್ಟು ಸೈನಿಕರನ್ನು ಮಾತ್ರ ನಿಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ಕರಾರನ್ನು ಹೇರಿಬಿಟ್ಟು ಅಲ್ಲಿ ಯುದ್ಧವನ್ನು ಸ್ಟಾಪ್ ಮಾಡುತ್ತೆ ಖಂಡಿತ ಬಹುಶಃ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ತುಂಬ ಡಿಪ್ಲೊಮ್ಯಾಟಿಕ್ ಡಿಸಿಷನ್ ತಗೊಂಡಿದ್ರಿಂದ ಇವತ್ತು ಕಾಶ್ಮೀರ ಭಾರತಕ್ಕೆ ವಿಲೀನ ಆಗಕ್ಕೆ ಸಾಧ್ಯ ಆಯಿತು ಇಲ್ಲಾಂದ್ರೆ ಕಡೆವರೆಗೂ ಅದು ನಮಗೆ ಅದೇನೋ ಹೇಳ್ತಾರೆ ಕನ್ನಡಿಯೊಳಗಿನ ಕನಸಾಗಿ ಕೈ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಬಹುಶಃ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವ್ರನ್ನ ನಾವಿವತ್ತು ಅಂದ್ರೆ ಭಾರತೀಯರು ಕಾಶ್ಮೀರದವ್ರು ಎಲ್ಲರೂ ನೆನಪಿಸ್ಕೋಬೇಕು ಅವ್ರನ್ನ ಇಂಥ ಒಂದು ಒಳ್ಳೆ ಜಾಣತನದ ನಿರ್ಧಾರ ತಗೊಂಡಿರೋದಕ್ಕೋಸ್ಕರ ಖಂಡಿತ ಸರ್ ಮತ್ತೆ ಈ ಕಾಶ್ಮೀರದ ಒಂದು ಈ ಸಮಸ್ಯೆ ಹೊಗೆ ಆಡ್ತಾನೇ ಇತ್ತು ಸ್ವಾತಂತ್ರ್ಯ ಸಿಕ್ಕ ಮೇಲೂ ಇದೇನು ಅಗ್ರಿಮೆಂಟ್ ಆಗಿ ಭಾರತಕ್ಕೆ ವಿಲೀನ ಅಂತೆಲ್ಲ ಒಂದು ಆದ್ಮೇಲೂ ಸಹಿತ ಅದು ಹೊಗೆ ಆಡ್ತಾನೆ ಇತ್ತು ಅಲ್ಲಿ ಏನೋ ಒಂದು ನಡೀತಾನೆ ಇತ್ತು ನಂತರ 1965 ಭಾರತ ಪಾಕ್ ಯುದ್ಧ ಆಗಿತ್ತು ಅದು ಕಾಶ್ಮೀರದ ವಿಷಯಕ್ಕೆ ವಿಷಯವಾಗೇ ನಡೀತು ಅಂತ ಎಲ್ಲರೂ ಹೇಳ್ತಾರೆ ಅದರ ಬಗ್ಗೆ ಏನಾದರೂ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡುವುದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಸರ್ ಇಲ್ಲಿ ಇನ್ನೊಂದು ವೀಕ್ಷಕರು ಸಹಿತ ಗಮನದಲ್ಲಿ ಇಟ್ಕೋಬೇಕು ನಾವು ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ ಯಾಕೆಂದರೆ ಪ್ರತಿಬಿಂಬವಾಗಿರುವಂತಹ ಒಂದು ವಿಷಯಗಳೇ ಬೇರೆ ಇರುತ್ತೆ ಮೀಡಿಯಾದಲ್ಲಾಗಲಿ ಯಾವುದರಲ್ಲಾಗಲಿ ವಸ್ತುಸ್ಥಿತಿ ಬೇರೆ ಇರುತ್ತೆ ಹಾಗಾಗಿ ಸರ್ ಅವರು ಇತಿಹಾಸವನ್ನು ಓದಿರೋದ್ರಿಂದ ಜೊತೆಗೆ ಕಾಶ್ಮೀರ ಈ ಜಮ್ಮು ಕಾಶ್ಮೀರದ ಬಗ್ಗೆ ಒಂದು ಪುಸ್ತಕವನ್ನು ಆಲ್ರೆಡಿ ಬರಿತಾ ಇರೋದ್ರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಹಾಗಾಗಿ ನಾವು ಇವರು ವಸ್ತುಸ್ಥಿತಿ ಏನಿತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡ್ಬೋದು ಅನ್ನೋದ್ರಿಂದ ಇವೆಲ್ಲದನ್ನು ಸಹಿತ ನಾವು ಕೇಳ್ತಾ ಇದ್ದೀವಿ ಸರ್ ಇವಾಗ 1965 ನಡೆದಂತಹ ಭಾರತ ಪಾಕ್ ಯುದ್ಧ ಅದರ ಪರಿಣಾಮಗಳು ಅಥವಾ ಅದರ ಒಂದು ಏನು ಬದಲಾವಣೆಗಳಾಯಿತು ಏನು ರಿಸಲ್ಟ್ ಬಂತು ಅದರಿಂದ ತಾವು ಹೇಳಿ ಹೌದು ಭಾರತ ಪಾಕಿಸ್ತಾನದ ಮೇಲೆ 1947 ಅದೇನು ಕಾಶ್ಮೀರವನ್ನು ಆಕ್ರಮಣ ಮಾಡ್ಕೊಳ್ಳಬೇಕು ಅಂತಂದು ಏನು ಯುದ್ಧ ಮಾಡ್ತಾರ ರಾಜ ಹರಿಸಿಂಗನ ಕಾಲದಲ್ಲಿ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಘರ್ಷಣೆ ಇದೆಯಲ್ಲ ಅದು ಮುಂದುವರಿತಾನೆ ಇರುತ್ತೆ ಕಾಶ್ಮೀರದ ವಿಷಯವಾಗಿ ಅಲ್ಲಿ ವೈಲೆಂಟ್ ಮಾಡೋದು ಗಡಿ ಭಾಗಗಳನ್ನು ವೈಲೆಂಟ್ ಮಾಡೋದು ಮತ್ತೆ ಆಕ್ರಮಣ ಮಾಡಲಿಕ್ಕೆ ಮುಂದೆ ಬರ್ತಕ್ಕಂಥದ್ದು ಈ ಥರದ ಒಂದು ಗಡಿ ಭಾಗದಲ್ಲಿ ಸಂಘರ್ಷ ಭಾರತದ ಸೈನಿಕರಿಗೂ ಮತ್ತು ಪಾಕಿಸ್ತಾನದ ಸೈನಿಕರಿಗೆ ನಡೀತಾನೆ ಇರುತ್ತೆ 1965 ಏನಾಗುತ್ತೆ ಪಾಕಿಸ್ತಾನದ ಸೈನಿಕರು ಸ್ವಲ್ಪ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸ್ತಾರೆ ಭಾರತದ ಒಳಗೆ ಪ್ರವೇಶ ಮಾಡಿಕೊಂಡು ಬಂದುಬಿಡ್ತಾರೆ ಆಗಿನ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತದ ಪ್ರಧಾನಿಗಳು ಏನು ಪಾಕಿಸ್ತಾನದ ಸೈನಿಕರು ಏನನ್ನು ಭಾರತ ಮೇಲೆ ಆಕ್ರಮಣ ಅದನ್ನು ದಿಟ್ಟವಾಗಿ ಎದುರಿಸ್ತಾರೆ ಸುಮಾರು 17 ಕಾಲ ಯುದ್ಧ ನಡೆಯುತ್ತೆ ಯುದ್ಧ ನಡೆದಾಗ ಭಾರತದ ಈ ಒಂದು ಯುದ್ಧದಲ್ಲಿ ಭಾರತವನ್ನೇ ಮೇಲುಗೈ ಆಗುತ್ತೆ ಸಾಕಷ್ಟು ಪಾಕಿಸ್ತಾನದ ಸೈನಿಕರು ಸತ್ತೋಗ್ತಾರೆ ಸುಮಾರು 40,000 ಸೈನಿಕರು ಸತ್ತೋಗ್ತಾರೆ ಸಾಕಷ್ಟು ಸೈನಿಕರು ಖೈದಿಗಳಾಗ್ತಾರೆ ಭಾರತದ ಇದೆಲ್ಲ ಆದಮೇಲೆ ಕೊನೆಗೆ ಸಾಕಷ್ಟು ನಷ್ಟ ಪಾಕಿಸ್ತಾನಕ್ಕೆ ಆಗುತ್ತೆ
भारत की पाकिस्तान के नमल 500 जन सैनिक सत्तोद्रे जास्ति जन 90,000 सैनिक भारत वो अड़िया सेरको आर वो युद्ध कोने पाकिस्तान हिम्मेडी मत यथा प्रकार एल ओ सी गडी रेखे कापाड़क खंडित सर इले ननगो वैयक्तिकवा संदेह ऐन विश्वसंस्थे फस्ट टाइम ऐनो वार आयतो ऐनो गडीबिडी आयतो अथवा समस्या आयतो आवागा वंदु समाधानवन्न एरडू देशक्के संबंधपट्ट हागे वंदु प्यारलल आगि अंद्रे एरडक्कू ईक्वल आगि वंदु वंदु तक्कडि तर एल्लू यारिगू अन्याय आगदंगे काश्मीर जनक्के अन्याय आगदंगे माडित्तु बट 1965 युद्धदल्लि अथवा युद्धद नंतर एनादरू अदु तन्न वंदु ಸಮಾಧಾನವನ್ನ ಅಥವಾ ತನ್ನ ಒಂದು ಏನಾದರೂ ಒಂದು ಮಾತುಕತೆಯನ್ನ ನಡೆಸೋದಕ್ಕೆ ಟ್ರೈ ಮಾಡ್ತಾ ವಿಶ್ವಸಂಸ್ಥೆ ಇಲ್ಲ ವಿಶ್ವಸಂಸ್ಥೆ ಮೊದಲನೇ ಸರ್ಕಾರಕ್ಕೆ ಪಾಕಿಸ್ತಾನ ಮತ್ತು ಉಭಯ ರಾಷ್ಟ್ರಗಳಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿತ್ತು ಏನು ಕೊಟ್ಟಿತ್ತು ಅಂತಂದ್ರೆ ಪಾಕಿಸ್ತಾನದ ಮತ್ತೆ ಭಾರತದ ವಿಷಯವನ್ನ ವಿಶ್ವಸಂಸ್ಥೆಯ ಒಂದು 5 ಜನ ಸದಸ್ಯರು ಇದನ್ನ ನಿವಾರಣೆ ಮಾಡಬೇಕು ಈ ಬಿಕ್ಕಟ್ಟನ್ನ ನಿವಾರಣೆ ಮಾಡಬೇಕು ಅಂತ ಪ್ರಯತ್ನಪಟ್ಟರು ಆ 5 ಜನ ಸದಸ್ಯರು ಸ್ವಲ್ಪ ಆಗಲಿಲ್ಲ ಆಮೇಲೆ ಭದ್ರತಾ ಮಂಡಳಿಯಲ್ಲಿ ಈ ಕಾಶ್ಮೀರದ ಸಮಸ್ಯೆಯನ್ನ ತೆಗೆದುಕೊಂಡರು ಅಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನು ಮಾಡುತ್ತೆ ಪಾಕಿಸ್ತಾನದ ಸೈನಿಕರು ಗಡಿ ಏನು ಆಕ್ರಮಣ ಮಾಡ್ಕೊಂಡಿದ್ದರಲ್ಲ ಅವರು ಸೈನ್ಯವನ್ನು ಹಿಂತಗೋಬೇಕು ಅಂತ ಇದು ಮೊದಲನೇ ಕಂಡೀಷನ್ ಈ ಕಂಡೀಷನ್ ಆದಮೇಲೆ ಎರಡನೇದಾಗಿ ಪ್ಲೆಬಿಸೈಟ್ ಅಂತ ಮಾಡ್ತಾರೆ ಅಂದ್ರೆ ಜನಾಭಿಪ್ರಾಯ ಸಂಗ್ರಹ ಕಾಶ್ಮೀರದ ಜನರು ಭಾರತಕ್ಕೆ ಸೇರ್ತಾರಾ ಅಥವಾ ಪಾಕಿಸ್ತಾನಕ್ಕೆ ಸೇರ್ತಾರಾ ಅಂತಕಂತದ್ದು ಒಂದು ಪ್ಲೆಬಿಸೈಟ್ ಅಂತ ಕರೀತೀವಿ ಜನಮತ ನಿರ್ಣಯದಿಂದ ಸರ್ವೇ ತರ ಮಾಡ್ತಕಂತದ್ದು ಆಮೇಲೆ ಭಾರತದ ಸೈನಿಕರು ಇದೆಯಲ್ಲ ಸದ್ಯಕ್ಕೆ ಮಟ್ಟಿಗೆ ಅಲ್ಲಿ ಏನು ವೈಲೆಂಟ್ ಆಗದ ಹಾಗೆ ಮಿನಿಮಮ್ ಸೈನಿಕರನ್ನ ಇಟ್ಬಿಟ್ಟು ಆ ಭಾಗದ ಶಾಂತಿಯನ್ನ ಕಾಪಾಡಬೇಕು ಈ ಮೂರು ಅಂಶಗಳು ವಿಶ್ವಸಂಸ್ಥೆ ಕೊಡುತ್ತೆ ಇಲ್ಲಿ ಮೊದಲನೇ ಅಂಶ ಆದ್ರೆ ಈ ಎರಡನೇ ಅಂಶ ಮೂರನೇ ಅಂಶ ಜಾರಿಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಪಾಕಿಸ್ತಾನ ಏನು ಮಾಡುತ್ತೆ ಈ ಜನ ಅಭಿಪ್ರಾಯ ಸಂಗ್ರಹಣೆ ಮಾಡ್ಕೊಳ್ಳಕ್ಕೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ ಯಾಕಂದ್ರೆ ಎಲ್ಲಿ ನಾವು ಪಾಕಿಸ್ತಾನದ ಸೈನಿಕರನ್ನು ವಾಪಸ್ ತೆಗೆದುಕೊಂಡ್ರೆ ಈಗೇನು ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೀತೀವಿ ಆ ಭಾಗನೂ ಕೂಡ ಭಾರತ ಕೊರಟ ಹೋಗುತ್ತೆ ಅಂತ ಎದುರುಕೊಂಡು ಅವರೇನು ಮಾಡ್ತಾರೆ ಆ ಪ್ರದೇಶದಲ್ಲಿ ಸೈನಿಕರನ್ನು ವಾಪಸ್ ತೆಗೆದುಕೊಳ್ಳದೇ ಇಲ್ಲ ಹಾಗಾಗಿ ಅದು ಅಲ್ಲಿಂದನೂ ಕೂಡ ಹೀಗೆ ನಡೀತಾ ಇದೆ ಅಲ್ಲಿಂದನೂ ಕೂಡ ಸೈನಿಕರು ಹಾಗೆ ಇದ್ದಾರೆ ಅದೇ ಎಲ್ ಓ ಸಿ ಗಡಿ ರೇಖೆಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಆಗುತ್ತೆ ಆಮೇಲೆ ಜನಾಭಿಪ್ರಾಯ ಸಂಗ್ರಹಣೆನೂ ಕೂಡ ಆಗಲ್ಲ ಆಮೇಲೆ ಭಾರತ ಅದು ಕೂಡ ತನ್ನ ಸೈನಿಕರನ್ನು ಹಾಗೆ ಇಟ್ಕೊಳ್ಳುತ್ತೆ ಅಲ್ಲಿಂದನೂ ಕೂಡ ಇದು ಸಮಸ್ಯೆ ಹಾಗೆ ಮುಂದುವರಿತಾನೆ ಬರ್ತಾ ಇದೆ ಅಂತ ಹೇಳಬಹುದು ಸರ್ ಖಂಡಿತ ಬಟ್ ವಿಶ್ವಸಂಸ್ಥೆ ಆಮೇಲೆ ಪಾಕಿಸ್ತಾನಕ್ಕೆ ಏನು ಎಚ್ಚರಿಕೆಯನ್ನು ಕೊಡಲಿಲ್ವಾ ಆ ತರ ಮಾಡಬಾರದು ನಾವು ಒಂದು ಸಮಾಧಾನ ಅಂತ ಮಾಡಿದ್ಮೇಲೆ ಫಾಲೋ ಮಾಡಬೇಕು ಅಂತ ಅವರ ಬಗ್ಗೆ ಏನು ಶಿಸ್ತಿನ ಕ್ರಮ ಕೈಗೊಳ್ಳಲಿಲ್ವಾ ಇಲ್ಲ ವಿಶ್ವಸಂಸ್ಥೆ ಮೊದಲಿಂದನೂ ಕೂಡ ಹೇಳ್ತಾ ಬಂದಿದೆ ವಿಶ್ವಸಂಸ್ಥೆ ಮೊದಲಿಂದನೂ ಕೂಡ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಬಾರದು ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಇದೆಲ್ಲ ಹೇಳ್ಕೊಂಡು ಬಂದಿದೆ ಬಟ್ ಕೆಲವು ವಾದಗಳು ಏನು ಆಗ್ತಾ ಇದೆ ಅಂತಂದ್ರೆ ಈ ಪಾಕಿಸ್ತಾನಕ್ಕೆ ಕೆಲವು ರಾಷ್ಟ್ರಗಳ ಬೆಂಬಲನೂ ಕೂಡ ಇತ್ತು ಆಗಿನ ಸಂದರ್ಭದಲ್ಲಿ ಆಮೇಲೆ ಭಾರತಕ್ಕೂ ಕೂಡ ಕೆಲವು ರಾಷ್ಟ್ರಗಳ ಬೆಂಬಲನೂ ಕೂಡ ಇತ್ತು ಹಾಗಾಗಿ ಈ ಉಭಯ ರಾಷ್ಟ್ರಗಳು ಇಬ್ಬರೂ ಸೇರಿಬಿಟ್ಟು ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಬಟ್ ಆ ಪ್ರಯತ್ನಗಳು ಒಂದ್ಸರಿ ಆಗುತ್ತೆ ಶಾಂತಿ ಸ್ಥಾಪನೆ ಮಾಡ್ಕೋಬೇಕು ಅಂತಂದು ಆದರೆ ಆಗೋದಿಲ್ಲ ಹಾಗೆ ಆ ಸಮಸ್ಯೆಗಳು ಇಲ್ಲಿ ತನಕ ಮುಂದುವರೆದಿದೆ ವಿಶ್ವಸಂಸ್ಥೆನೂ ಕೂಡ ಈ ವಿಷಯದಲ್ಲಿ ಏನು ಮಾಡಕ್ಕೆ ಆಗ್ತಾ ಇಲ್ಲ ಖಂಡಿತ ಬಹುಶಃ ವಿಶ್ವಸಂಸ್ಥೆಯವರು ಹೇಳುವಷ್ಟು ಹೇಳಿ ಸಮಾಧಾನನ ಒಂದು ಮಾತುಕತೆ ನಡೆಸಿ ಅವ್ರ ಕೈಲಾದಷ್ಟು ಅವ್ರು ಮಾಡಿ ಇನ್ನೂ ಇನ್ನೇನು ಅವರು ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇದು ಎರಡೂ ಕಡೆಯಿಂದ ಬರಬೇಕು ಎರಡೂ ಪಕ್ಷದವರು ಒಪ್ಪಿಕೊಂಡು ಫಾಲೋ ಮಾಡ್ತೀವಿ ಅಂದಾಗ ಮಾತ್ರ ಮಾತಾಡಕಾಗುತ್ತೆ ಇಲ್ಲ ಅಂದ್ರೆ ಅದು ಖಂಡಿತ ಹೌದು ಉಭಯ ದೇಶಗಳು ಮಾತುಕತೆಗಳ ಮೂಲಕ ಈ ಸಮಸ್ಯೆನ ಬಗೆಹರಿಸಿಕೊಳ್ಳಿ ಅಂತ ವಿಶ್ವಸಂಸ್ಥೆ ಸಾಕಷ್ಟು ಬಾರಿ ಕರೆ ಕೊಟ್ಟಿದೆ ಬಟ್ ಸಮಸ್ಯೆಗಳು ಮಾತುಕತೆ ಮೂಲಕ ನಡೆದಿದೆ ವಾಜಪೇಯಿ ಕಾಲದಲ್ಲಿ ಕೂಡ ಆಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಕಾಲದಲ್ಲಿ ಆಯಿತು ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದವು ಆಗಿಲ್ಲ ಅಂತಂದೇನಲ್ಲ ಆದರೆ ಈ ಪಾಕಿಸ್ತಾನದಲ್ಲಿ ಹೇಗಿದೆ ಅಂತಂದ್ರೆ ಈ ಮೂಲಭೂತವಾದಿಗಳು ಏನು ಮಾಡ್ತಾರೆ ಈ ಕಾಶ್ಮೀರ ನಮ್ಮದೇ ಅಂತಕ್ಕಂಥ ಪಟ್ಟಿ ಇರೋದ್ರಿಂದ ಮತ್ತು ಅಲ್ಲಿ ಬಂದಿರತಕ್ಕಂಥ ಯಾವುದೇ ಸರ್ಕಾರಗಳಾಗಲಿ ಈ ಕಾಶ್ಮೀರವನ್ನೇ ಮುಖ್ಯ ವಿಷಯವನ್ನಾಗಿ ಅಲ್ಲಿ ರೂಲ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಪಾಕಿಸ್ತಾನದಲ್ಲಿ ಹಾಗಾಗಿ ಯಾರೇ ಪ್ರಧಾನಮಂತ್ರಿಗಳು ಬಂದೇ ಯಾವುದೇ ಆಡಳಿತ ಬಂದರೂ ಕೂಡ ಕಾಶ್ಮೀರವನ್ನು ಅವರು ಭಾವನಾತ್ಮಕವಾಗಿ ತೆಗೆದುಕೊಳ್ತಾರೆ ಹಾಗಾಗಿ ಅವರು ಹೇಳ್ತಾರೆ ಕಾಶ್ಮೀರ ಬನೆಗ ಪಾಕಿಸ್ತಾನ ಅದೇ ಒಂದು ಬೇಸ್ ಮೇಲೆ ಕೂಡ ಅವರು ಈಗಲೂ ಕೂಡ ಹೋರಾಟ ಮಾಡ್ತಿದ್ದಾರೆ ಬಟ್ ಏನಾಗಿದೆ ಅಂತಂದರೆ ಕಾನೂನಾತ್ಮಕವಾಗಿ ಈಗಲೂ ಕೂಡ ಅದು ಭಾರತಕ್ಕೆ ವಿಲೀನ ಆಗಿದೆ ಖಂಡಿತ ಅಂದ್ರೆ ಹೇಳಿ ಮಾತುಕತೆಗಳು ಏನೇ ಆದ್ರೂ ಕಡೆಗೆ ರಿಸಲ್ಟ್ ಏನು ಬರಲಿಲ್ಲ ಬರಲಿಲ್ಲ ಈ ಮಾತುಕತೆಗಳಾಯ್ತೇವೆ ರಿಸಲ್ಟ್ ಕಡೆಗೆ ಇಂಡಿಯಾಗೆ ಸಿಗ್ಲಿಲ್ಲ ಅಂತ ಹೇಳ್ಬೋದು ಖಂಡಿತ
ಸರ್ ಇನ್ನೊಂದು 1971 ರಲ್ಲಿ ಮತ್ತೆ ಯುದ್ಧ ಆಯ್ತು ಬಾಂಗ್ಲಾದೇಶ ಹುಟ್ಕೊಳ್ತು ಇದರಲ್ಲಿ ಕಾಶ್ಮೀರ ಅಥವಾ ಜಮ್ಮು ಕಾಶ್ಮೀರದ ಒಂದು ಏನು ಸಮಸ್ಯೆಯ ಕಾಂಟ್ರಿಬ್ಯೂಷನ್ ಎಷ್ಟು ಮಟ್ಟಿಗೆ ಇತ್ತು ಸರ್ ಆಕ್ಚುಲಿ 1971 ರ ಯುದ್ಧ ಇದೆಯಲ್ಲ ಅದು ಕಾಶ್ಮೀರಕ್ಕೆ ನಡೆದಿರತಕ್ಕಂತ ಯುದ್ಧ ಅಂತಂದು ಎಲ್ಲೂ ಕೂಡ ಇತಿಹಾಸದಲ್ಲಿ ಬಿಂಬಿತ ಆಗಲ್ಲ 1965 ರಲ್ಲಿ ಏನಾಗುತ್ತೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿರುತ್ತೆ ಅದರಲ್ಲಿ ಪಾಕಿಸ್ತಾನ ಸಾಕಷ್ಟು ಏಟುಗಳನ್ನು ತಿಂದಿರುತ್ತೆ ಸಾಕಷ್ಟು ಲಾಸ್ ಆಗಿರುತ್ತೆ 1971 ರಲ್ಲಿ ಪಾಕಿಸ್ತಾನ ಆಗಲಿ ಭಾರತ ಆಗಲಿ ಯುದ್ಧ ಮಾಡಬೇಕು ಅಂತಂದು ಬಂದಿರಲಿಲ್ಲ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದ್ದು 1900 ಭಾರತವನ್ನ ವಿಭಜನೆ ಮಾಡಿದಾಗ ಪಾಕಿಸ್ತಾನ ವಿಭಜನೆ ಆದಾಗ ಎರಡು ಪ್ರಾಂತಗಳಾಗಿ ವಿಘಟನೆ ಆಗುತ್ತೆ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಮತ್ತೆ ಪಶ್ಚಿಮ ಪಾಕಿಸ್ತಾನ ಅಂತ ಈ ಪೂರ್ವ ಪಾಕಿಸ್ತಾನ ಇದೆಯಲ್ಲ ಅದನ್ನ ಈಗ ನಾವು ಬಾಂಗ್ಲಾದೇಶ ಅಂತ ಕರೀತೀವಿ ಆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಆಡಳಿತದಲ್ಲಿ ಬಿಕ್ಕಟ್ಟು ಕಂಡು ಬರುತ್ತೆ ಏನು ಅಂತಂದ್ರೆ ಪೂರ್ವ ಪಶ್ಚಿಮ ಪಾಕಿಸ್ತಾನದಲ್ಲಿ ಈಗ ನಿಜವಾದ ಪಾಕಿಸ್ತಾನ ಇದರಲ್ಲ ಅವರು ಆ ಜನಾಂಗದವರು ಏನು ಮಾಡ್ತಾರೆ ಇಲ್ಲಿನ ಒಂದು ಪೂರ್ವ ಪಶ್ಚಿಮ ಪೂರ್ವ ಪಾಕಿಸ್ತಾನದ ಒಂದು ಸಂಸ್ಕೃತಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಬಾಂಗ್ಲಾ ಭಾಷೆ ಮಾತಾಡ್ತಾರೆ ಪೂರ್ವ ಪಾಕಿಸ್ತಾನದಲ್ಲಿ ಆಮೇಲೆ ಅವರ ವೇಷಭೂಷಣಗಳು ಅವರ ಕಲ್ಚರ್ಗಳು ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಆದರೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಭಾಷೆ ಇರುತ್ತೆ ಅವರು ಏನು ಪೂರ್ವ ಪಾಕಿಸ್ತಾನದಲ್ಲಿ ಆಡಳಿತ ಮಾಡ್ತಾರಲ್ಲ ಈ ಪೂರ್ವ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಎಲ್ಲ ಸಂಪತ್ತುಗಳನ್ನು ಅವರು ಪಶ್ಚಿಮ ಪಾಕಿಸ್ತಾನಕ್ಕೆ ಸಾಗಾಟ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಭಾರತೀಯರು ಬ್ರಿಟಿಷರ ಒಂದು ದಬ್ಬಾಳಿಕೆಗೆ ಒಳಪಟ್ಟಾಗ ಇಲ್ಲಿನ ಸಂಪತ್ತುಗಳನ್ನು ಹೇಗೆ ಕೊಳ್ಳೆ ಹೊಡೆದು ಇಂಗ್ಲೆಂಡಿಗೆ ಕರ್ಕೊಂಡು ಹೋದ್ರಲ್ಲ ಆ ಥರದೇ ಒಂದು ಒಂದು ಸಮಸ್ಯೆ ಪ್ರಾರಂಭವಾಗುತ್ತೆ ಕೊನೆಗೆ ಈ ಬಾಂಗ್ಲಾದೇಶದಲ್ಲಿ ಕೆಲವು ಯುವಕರು ದಂಗೆ ಹೇಳ್ತಾರೆ ನೀವು ನಮ್ಮಿಂದ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತೀರಾ ಪಶ್ಚಿಮ ಪಾಕಿಸ್ತಾನಕ್ಕೆ ಪೂರ್ವ ಪಾಕಿಸ್ತಾನಕ್ಕೆ ನೀವು ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ ಇಲ್ಲಿ ಸಂಪೂರ್ಣವಾಗಿ ಕಲ್ಚರಲ್ಲಿ ಆಗಲಿ ಲ್ಯಾಂಗ್ವೇಜಲ್ಲಾಗಲಿ ಪ್ರತಿಯೊಂದು ಕೂಡ ಚೇಂಜ್ ಇರುತ್ತೆ ಕೊನೆಗೆ ಅಲ್ಲಿ ದಂಗೆ ಆಗುತ್ತೆ ಆ ದಂಗೆಯಿಂದ ಏನು ಮಾಡ್ತಾರೆ ಅಂದರೆ ಇಂದಿರಾ ಗಾಂಧಿ ಕಾಲದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ 1971 ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸುಮಾರು ಒಂದು 600,000 ರಿಂದ 1,00,000 ವರೆಗೆ ನಿರಾಶ್ರಿತರು ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಒಂದು ಬಿಕ್ಕಟ್ಟಲ್ಲಿ ಪಶ್ಚಿಮ ಪಾಕಿಸ್ತಾನ ಏನು ಮಾಡುತ್ತೆ ಬಾಂಗ್ಲಾದ ಮೇಲೆ ಈಗಿನ ಬಾಂಗ್ಲಾದ ಮೇಲೆ ಸಾಕಷ್ಟು ಆಕ್ರಮಣ ಹತ್ಯೆಗಳು ನಡೆಯುತ್ತೆ ಗಲಭೆಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೆದರಿರ್ತಕ್ಕಂಥ ನಿರಾಶ್ರಿತರು ಸುಮಾರು 90,00,000 ರಿಂದ 1,00,000 ನಿರಾಶ್ರಿತರು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಹೀಗೆ ನುಸುಳಿ ಬರೋದನ್ನು ಇಂದಿರಾ ಗಾಂಧಿ ಸಹಿಸೋದಿಲ್ಲ ಏನಿದೆ ಏನು ನಡೀತಾ ಇದೆ ಎಲ್ಲ ಭಾರತಕ್ಕೆ ಯಾಕೆ ಬರ್ತಾ ಇದ್ದೀರಾ ಕೊನೆಗೆ ಏನು ಮಾಡ್ತಾ ಇಂದಿರಾ ಗಾಂಧಿ ಒಂದು ಸ್ಟೆಪ್ ತಗೊಳ್ಳಿ ಇದು ಈ ರೀತಿ ಆಗಿಬಿಟ್ರೆ ಎಲ್ಲ ಕೂಡ ಅಲ್ಲಿ ಖಾಲಿಯಾಗುತ್ತೆ ನಮ್ಮ ಭಾರತಕ್ಕೆ ಬಂದರೆ ನಿರಾಶ್ರಿತಿಗೆ ನಾವು ಹೆಚ್ಚಿಗೆ ಅವಕಾಶ ಕೊಡೋಕ್ಕಾಗಲ್ಲ ಅಂತ ಕೊನೆಗೆ ಭಾರತ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾ ವಿಮೋಚನೆಯನ್ನು ಮಾಡುತ್ತೆ ಇದು ಬಾಂಗ್ಲಾ ಹುಟ್ಟಿರ್ತಕ್ಕಂಥ ಕತೆ ಖಂಡಿತ ಮತ್ತು ಈ ನಡುವೆ ಇನ್ನೊಂದು ನಮ್ಮ ಒಂದು ಭಾರತದ ಇತಿಹಾಸದಲ್ಲಿ ಶಿಮ್ಲಾ ಒಪ್ಪಂದ ಅಂತ ಒಂದು ಬರುತ್ತೆ ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್ ಶಿಮ್ಲಾ ಒಪ್ಪಂದ ನಡೆಯೋದೇ ಈ 1971 ಯುದ್ಧದ ನಂತರ ನಾನು ಹೇಳಿದೆ ನಿಮಗೆ 1971 ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ಪಾಕಿಸ್ತಾನ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿಬಿಟ್ಟು ಅಲ್ಲಿ ಯುನೈಟೆಡ್ ಕಿಂಗ್ಡಮ್ UK ಸಪೋರ್ಟ್ ತೆಗೆದುಕೊಳ್ಳುತ್ತೆ ಅಮೇರಿಕದ ಕೆಲವು ಸಬ್ಮರಿನ್ಗಳು ಪಾಕಿಸ್ತಾನದ ಪರವಾಗಿ ನಿಲ್ಲುತ್ತೆ ಆವಾಗ ಅಮೇರಿಕಾ ಭಾರತಕ್ಕೇನು ಅಷ್ಟೊಂದು ಬೆಂಬಲ ನೀಡ್ತಾ ಇರಲ್ಲ ಪಾಕಿಸ್ತಾನ ಏನು ಮಾಡುತ್ತೆ ಅಮೇರಿಕದವರ ಒಂದು ಸಪೋರ್ಟು ಚೀನಾದವರ ಒಂದು ಸಪೋರ್ಟು ಮತ್ತು UK ಯುನೈಟೆಡ್ ಕಿಂಗ್ಡಮ್ ಆ ಒಂದು ಬೆಂಬಲದಿಂದ ಭಾರತದ ಮೇಲೆ ಆಕ್ರಮಣ ಮಾಡುತ್ತೆ ಭಾರತ 1965 ಯುದ್ಧ ಮಾಡಿದ್ರಿಂದ ಈ ಯುದ್ಧಕ್ಕೆ ರೆಡಿ ಇರೋದಿಲ್ಲ ಅವ್ರ ಮೇಲೆ ಯುದ್ಧವನ್ನು ಮಾಡಬೇಕು ಅಂತಂದು ಏನಿರೋದಿಲ್ಲ ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದ ಯುದ್ಧ ಮಾಡಬೇಕಾಗುತ್ತೆ ಎಲ್ಲ ದೇಶಗಳು ಸುತ್ತುವರೆದು ಭಾರತವನ್ನು ಆಕ್ರಮಣ ಮಾಡಬೇಕು ಅಂತಕ್ಕಂಥದ್ದು ಪಾಕಿಸ್ತಾನದ ಯೋಜನೆ ಆಗಿರುತ್ತೆ ಕೊನೆಗೆ ಈ ರಷ್ಯಾ ಇದೆಯಲ್ಲ ಆ ರಷ್ಯಾ ನಮ್ಮ ಬೆಂಬಲ ಕೊಡುತ್ತೆ ರಷ್ಯಾ ಯಾವಾಗ ರಷ್ಯಾ ಆಗಿನ ಕಾಲದಲ್ಲಿ ಅಣ್ವಸ್ತ್ರ ದೇಶ ಅದು ಅಣ್ವಸ್ತ್ರ ದೇಶ ಅಮೇರಿಕದ ಒಂದು ಮಿತ್ರ ದೇಶ ಅಲ್ಲ ಅದು ಅಮೇರಿಕಕ್ಕೆ ಮಿತ್ರ ದೇಶ ಅಲ್ಲ ರಷ್ಯಾ ಅದು ಭಾರತಕ್ಕೆ ಯಾವಾಗ ಸಪೋರ್ಟ್ ಕೊಡುತ್ತೆ ಕೊನೆಗೆ ಅಮೇರಿಕ ಹಿಂದೆ ಸರಿಯುತ್ತೆ ಪಾಕಿಸ್ತಾನನ್ನು ಕೂಡ ಹಿಂದೆ ಸರಿದ್ಬಿಟ್ಟು ಆ ಯುದ್ಧದಲ್ಲಿ ಸೋಲನ್ನು ಅನುಭವಿಸುತ್ತೆ ಈ ಸೋಲನ್ನು ಅನುಭವ ಈ ಯುದ್ಧದ ಇದ್ರ ಮಧ್ಯೆ 90,000 ಸೈನಿಕರು ಪಾಕಿಸ್ತಾನದ 90,000 ಸೈನಿಕರು ಭಾರತದ ಸೆರೆಯಾಳಗಳಾಗಿರ್ತಾರೆ ಕೊನೆಗೆ ಇಲ್ಲಿ ಶಿಮ್ಲಾ ಒಪ್ಪಂದ ನಡೆಯೋದೇ ಅದೇ ಕಾರಣಕ್ಕೋಸ್ಕರ ಯಾಕಂದರೆ ಪಾಕಿಸ್ತಾನಕ್ಕೆ ಏನಾಗಿರುತ್ತೆ ಸಾಕಷ್ಟು ಸೈನಿಕರು ಸಾವು ನೋವುಗಳನ್ನು ಅನುಭವಿಸ್ತಿರ್ತಾರೆ ಸೆರೆಯಾಳುಗಳನ್ನು ಬಿಡಿಸಬೇಕು ಅನ್ನೋ ಕಾರಣದಿಂದ ಅವ್ರು ಏನು ಮಾಡ್ತಾರೆ ಒಂದು ಶಿಮ್ಲಾ ಒಪ್ಪಂದವನ್ನು ಮಾಡ್ಕೊಳ್ತಾರೆ ಆವಾಗ ಇಂದಿರಾ ಗಾಂಧಿ ಅವರು ಶಿಮ್ಲಾ ಒಪ್ಪಂದಕ್ಕೆ ರೆಡಿ ಇರೋದಿಲ್ಲ
ಕೊನೆಗೆ ಯಾಹೂಬ್ ಖಾನ್ ಅಂತ ಅವನು ಏನು ಮಾಡ್ತಾನೆ ಪಾಕಿಸ್ತಾನದ ಪ್ರಧಾನಿ ಶಿಮ್ಲಾ ಒಪ್ಪಂದಕ್ಕೆ ಮಾಡ್ಕೊಂಡ್ಬಿಟ್ಟು ಕೊನೆಗೆ 90,000 ಸೈನಿಕರನ್ನು ಬಿಡಿಸ್ತಾರೆ. ಆ ಶಿಮ್ಲಾ ಒಪ್ಪಂದದ ನೀತಿನೇ ಹೆಂಗೆ ನಿಮ್ಮಲ್ಲಿ ಇರ್ತಕ್ಕಂಥ ಹಳೆ ಬಿಕ್ಕಟ್ಟುಗಳನ್ನು ಬಗೆಹರಿಸಬೇಕು ಅಂತ. ಆಮೇಲೆ ಹಿಂದೆ ನಾ ಅಲ್ಲಿ ಏನು ಗಡಿ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಮತ್ತು ಆಂತರಿಕ ವಿಷಯದಲ್ಲಿ ಉಭಯ ದೇಶಗಳು ಕೈ ಹಸ್ತಕ್ಷೇಪ ಮಾಡಬಾರದು ಅಂತಕ್ಕಂಥದ್ದು ಆ ಶಿಮ್ಲಾ ಒಪ್ಪಂದದ ಪ್ರಮುಖ ಸಾರಾಂಶ. ಕೊನೆಗೆ ಒಪ್ಪಂದ ಏನಾಗುತ್ತೆ, 90,000 ಸೈನಿಕರನ್ನು ನಾವು ಬಿಡುಗಡೆ ಮಾಡ್ತೀವಿ ಬಟ್ ಪಾಕಿಸ್ತಾನ ಮತ್ತೆ ಅಲ್ಲಿ ಮೋಸ ಮಾಡುತ್ತೆ, ನಮಗೆ ನಮ್ಮ ಸೈನಿಕರನ್ನು ಅವರು ಬಿಡುಗಡೆ ಮಾಡೋದ್ರಲ್ಲಿ ಸ್ವಲ್ಪ ಮೀನಾಮೇಷ ಎಣಿಸ್ತಾರೆ. ಅದು ಮತ್ತೆ ಶಿಮ್ಲಾ ಒಪ್ಪಂದ ನೋಡಿ, ಎಷ್ಟೋ ಸಾರಿ ನಾವು ಒಪ್ಪಂದಗಳ ಮೂಲಕ ಪಾಕಿಸ್ತಾನದ ಜೊತೆಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಬೇಕು ಅಂತ ಟ್ರೈ ಮಾಡಿದರೂ ಕೂಡ ಆ ದೇಶ ಮತ್ತೆ ನಮಗೆ ಸಹಕಾರ ನೀಡೋದಿಲ್ಲ. ಇದು ಶಿಮ್ಲಾ ಒಪ್ಪಂದದ ಪ್ರಮುಖ ಸಾರಾಂಶ. ಅಲ್ಲೂ ಕೂಡ ನಮಗೆ ಮೋಸದ ಒಂದು ಒಪ್ಪಂದನೇ ಅಂತಲೇ ಹೇಳ್ಬೋದು. ಅದು ಖಂಡಿತ ಬಹುಶಃ ಇಲ್ಲಿ ಕಾಶ್ಮೀರದ ಒಂದು ವಿಷಯಕ್ಕೆ ಪ್ಯಾರಲಲ್ ಆಗಿ ಇದನ್ನು ತಗೊಳ್ಳೋದಾದರೆ ಶಿಮ್ಲಾ ಒಪ್ಪಂದ ಆಗಲಿ ಅಥವಾ ಒಂದು 1965 ನಡೆದಿರೋ ಈ ಬಾಂಗ್ಲಾದೇಶ ಹುಟ್ಟಿದ್ದು ನೋಡೋದಾದರೆ ಪಾಕಿಸ್ತಾನದಿಂದ ಹೆಂಗೆ ಬಾಂಗ್ಲಾದೇಶ ಸ್ವತಂತ್ರ ಆಯಿತು ಹಾಗೆ ಭಾರತದಿಂದ ಕಾಶ್ಮೀರನ ಸ್ವತಂತ್ರಗೊಳಿಸಬೇಕು ಅನ್ನೋದು ಆ ಆತಂಕವಾದಿಗಳ ಉದ್ದೇಶ ಅನಿಸುತ್ತೆ. ಸೊ ಆ ಒಂದು ಕಾನ್ಸೆಪ್ಟಲ್ಲೇ ಅವರು ಮಾಡ್ತಾ ಇರೋದು ಬಹುಶಃ ಇದ್ದೇ ಇರುತ್ತೆ. ಇವೆಲ್ಲ ಒಂದು ಏನು ದೇಶದ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಇವೆಲ್ಲದೂ ನಡೀತಾ ಇರುತ್ತೆ ಅಂತ ಅನ್ಸುತ್ತೆ. ಹೌದು, ಈಗ ನೀವು ಹೇಳಿದಾಗೆ ಪಾಕಿಸ್ತಾನ ಏನು ಮಾಡುತ್ತೆ ಭಾರತದ ಮೇಲೆ ಸಾಕಷ್ಟು ಆಕ್ರಮಣಕಾರಿ ನೀತಿಯನ್ನು ಹಿಂದಿನಿಂದ ಅನುಸರಿಸುತ್ತೆ. ಭಾರತನೂ ಕೂಡ ಅಣ್ವಸ್ತ್ರ ರಾಷ್ಟ್ರ, ಆವಾಗ ಅಣ್ವಸ್ತ್ರ ರಾಷ್ಟ್ರದ ಮೇಲೆ ನೇರವಾಗಿ ಯುದ್ಧ ಮಾಡಿದರೆ ಏನಾಗುತ್ತೆ, ಅದು ಪಾಕಿಸ್ತಾನ ಸೋತು ಹೋಗ್ಬಿಡ್ತಕ್ಕಂಥ ಸಂಭವ ಇರುತ್ತೆ. ಆಗ ಸುಮಾರು 80ರ ದಶಕದಲ್ಲಿ ರಷ್ಯಾ ಮತ್ತು ಅಮೇರಿಕದ ಬಿಕ್ಕಟ್ಟು ನಡೀತೆ ಆಫ್ಘಾನಿಸ್ತಾನದಲ್ಲಿ. ಆವಾಗ ಅಮೇರಿಕಾ ಏನು ಮಾಡುತ್ತೆ, ರಷ್ಯಾವನ್ನು ಎದುರಿಸ್ಲಿಕ್ಕೆ ಏನು ಮಾಡುತ್ತೆ, ಅಲ್ಲಿನ ಆಫ್ಘಾನಿಸ್ತಾನದ ಸ್ಥಳೀಯರಿಗೆ ಯುದ್ಧ ತರಬೇತಿಯನ್ನು ಕೊಡುತ್ತೆ, ಸೈನಿಕ ತರಬೇತಿಯನ್ನು ಕೊಡುತ್ತೆ. ಆಮೇಲೆ ಅಮೇರಿಕಾ ಮತ್ತು ರಷ್ಯಾದ ಬಿಕ್ಕಟ್ಟು ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಬಟ್ ಇಲ್ಲಿ ನಾಗರಿಕರಿಗೆ ಏನು ಸೈನಿಕ ತರಬೇತಿ ಕೊಟ್ಟಿರ್ತಾರಲ್ಲ, ಅವರು ಜಾಬ್ಲೆಸ್ ಆಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ. ಅವರನ್ನು ಏನು ಮಾಡುತ್ತೆ, ಪಾಕಿಸ್ತಾನ ಕರ್ಕೊಂಬಂದುಬಿಟ್ಟು ಕಾಶ್ಮೀರಕ್ಕೆ ಬಿಡುತ್ತೆ. ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸ್ಟಾರ್ಟ್ ಆಗೋದೇ 90ರ ದಶಕದಲ್ಲಿ. ಅಲ್ಲಿ ನಿರುದ್ಯೋಗ ಇರತಕ್ಕಂಥ ನಾಗರಿಕರನ್ನು ಕಾಶ್ಮೀರದ ಒಂದು ವಿಮೋಚನೆ, ನಾವು ಆಜಾದ್ ಕಾಶ್ಮೀರ ಮಾಡ್ತೀವಿ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಅವ್ರು ಕರ್ಕೊಂಬಂದು ಕಾಶ್ಮೀರಕ್ಕೆ ಬಿಡ್ತಾರೆ. ಅಲ್ಲಿಂದ ಭಯೋತ್ಪಾದನೆ ಸ್ಟಾರ್ಟ್ ಆಗುತ್ತೆ. ಖಂಡಿತ ವೀಕ್ಷಕರೇ, ಇಲ್ಲಿ ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಯಾವುದೋ ದೇಶ ಎಲ್ಲೋ ಒಂದು ಟ್ರೈನಿಂಗ್ ಕೊಟ್ಟು ಯಾವುದೇ ಉದ್ದೇಶಕ್ಕೆ ಮಾಡಿದರೆ ಅದು ಕಡೆಗೆ ನಮ್ಮ ಇಂಡಿಯಾಕ್ಕೆ ನಮ್ಮ ಕಾಶ್ಮೀರಕ್ಕೆ ಬಂದು ತಗ್ಲಾಕೊಂಡ್ಬಿಡುತ್ತೆ. ಬಹುಶಃ ಈ ಥರದ ಮಾಹಿತಿಗಳು ನಮ್ಮ ಏನು ವೀಕ್ಷಕರಿಗೆ ಯುವ ಜನಾಂಗಕ್ಕೆ ಮೇನ್ ಕೊಡಬೇಕು. ಯಾಕೆಂದರೆ ನಮ್ಮ ಹಿಸ್ಟ್ರಿ ಆಗಲಿ ಹಿಸ್ಟ್ರಿನಲ್ಲಿ ಏನಿದೆ ಇತಿಹಾಸ ಯಾರಿಗೆ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವನ್ನೆಲ್ಲ ತಿಳ್ಕೊಂಡ್ರೇ ನಮ್ಗೆ ಎಲ್ಲಿ ಮೋಸ ಆಯಿತು, ಎಲ್ಲಿ ನಾವು ಅವಮಾನ ಆಯಿತು, ಎಲ್ಲಿ ನಮಗೆ ದೇಶದ್ರೋಹ ಆಯಿತು, ಎಲ್ಲಿ ನಮಗೆ ನಂಬಿಕೆ ದ್ರೋಹ ಆಯಿತು ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಇವತ್ತಿನ ಯುವ ಜನಾಂಗ ಆಗಲಿ ಅಥವಾ ನಮ್ಮ ಒಂದಿನ ಭಾರತೀಯ ಪ್ರಜೆಗಳಾಗಲಿ ಅದನ್ನು ಸರಿಪಡಿಸುವಲ್ಲಿ ಸಾಗಬಹುದು ಅಂತ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಮತ್ತು ಸರ್, ಇನ್ನೊಂದು ತುಂಬ ಒಂದು ಹಲಚಲ್ ಮಾಡಿದ್ದಂತಹ ವಿಷಯ ಅಂದರೆ ಬಹುಶಃ ಇದೆಲ್ಲರಿಗೂ ಗೊತ್ತಿರೋದೆ, ಆ ಟಾಪಿಕ್ ಹೇಳೋಕ್ಕೂ ಹೆದರಿಕೆ ಆಗುತ್ತೆ. ಅಂದರೆ ಹೆದರಿಕೆ ಅಂದರೆ ಕಾಶ್ಮೀರಿ ಪಂಡಿತರು ಅಲ್ಲಿಂದ ಮೈಗ್ರೇಟ್ ಆದರು, ಆವಾಗ ಸಾಕಷ್ಟು ಅವ್ರ ಮೇಲೆ ಅತ್ಯಾಚಾರ ಅನಾಚಾರಗಳಾಯಿತು. ಸೊ ಆ ಒಂದು ವಿಷಯಕ್ಕೆ ಬರೋದಾದರೆ ಏನೇನು ಆಯಿತು, ಅವರು ಯಾವ ರೀತಿ ಅವರು ಒಂದು ಲಾಸ್ಗೆ ಒಳಪಟ್ಟರು, ಅವ್ರಿಗೆ ಯಾವ ರೀತಿ ಒಂದು ತೊಂದರೆಗಳಾಯಿತು, ಅದ್ರ ಬಗ್ಗೆ ಏನಾದರೂ ವಿವರಿಸಿ ಹೇಳ್ತಾರೆ, ಯಾವ ಕಾಲದಲ್ಲಾಯಿತು? ಹೌದು, ನೋಡಿ, ನಾನು ಕಾಶ್ಮೀರದ ಒಂದು ಇತಿಹಾಸವನ್ನು ನೋಡಿದರೆ 13ನೇ ಶತಮಾನದಲ್ಲಿ ಟರ್ಕರ ಒಂದು ಆಗಮನ ಆಗುತ್ತೆ. ನೆಕ್ಸ್ಟ್ ಅರಬ್ ಆಡಳಿತ, ಮೊಘಲರ ಆಡಳಿತ, ಮೌರ್ಯರ ಆಡಳಿತ, ಕುಶಾನರ ಆಡಳಿತ, ಇವೆಲ್ಲವನ್ನೂ ಕಂಡಿರ್ತಕ್ಕಂಥದ್ದು ಈ ಕಾಶ್ಮೀರ. 13ನೇ ಶತಮಾನದಿಂದ ಎಲ್ಲ ಬೌದ್ಧ ಧರ್ಮನೂ ಕೂಡ ಇರುತ್ತೆ, ಇಸ್ಲಾಂ ಧರ್ಮ ಇರುತ್ತೆ, ಹಿಂದೂ ಧರ್ಮ ಇರುತ್ತೆ. ಆಯಾ ಕಾಲಘಟ್ಟದಲ್ಲಿ ಎಲ್ಲ ಒಂದು ಧರ್ಮಗಳು ನೆಲೆಸಿರ್ತಕ್ಕಂಥ ಒಂದು ಬೀಡದು ಕಾಶ್ಮೀರ ಅಂತಕ್ಕಂಥದ್ದು. ಇಲ್ಲಿ 13ನೇ ಶತಮಾನದ ನಂತರ ಕೆಲವು ಮೂಲಭೂತ ವ್ಯಾಧಿಗಳು ಅಥವಾ ಇಸ್ಲಾಮಿನ ಒಂದು ಪ್ರಚಾರದಲ್ಲಿ ಅನ್ಯ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥವ್ರು ಅಲ್ಲಿ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಲ್ಲಿಂದ ಸ್ವಲ್ಪ ಇಸ್ಲಾಂ ಅಲ್ಲಿ ಸ್ವಲ್ಪ ಜಾಸ್ತಿ ತನ್ನ ಪ್ರಭಾವವನ್ನು ಉಳಿಸ್ಕೊಳ್ಳುತ್ತೆ. ಆಮೇಲೆ ಕೊನೆಗೆ ನಾನು ಹೇಳಿದೆ, ರಷ್ಯಾ ಮತ್ತು ಅಮೇರಿಕದ ಒಂದು ಶೀತಲ ಸಮರ ಕೊನೆಗೊಂಡ ಮೇಲೆ ಅಮೇರಿಕ ತನ್ನ ಸೈನಿಕರನ್ನು ವಾಪಸ್ ಕಳ್ಕೊಳ್ಳುತ್ತೆ. ಇಲ್ಲಿ ನಾಗರಿಕರಿಗೆ ಏನು ತರಬೇತಿ ಕೊಟ್ಟಿರ್ತಾರಲ್ಲ, ಅವರು ನಿರುದ್ಯೋಗಿಗಳಾಗೋದು ಬೇಡ ಅಂತಂದು ಕಾಶ್ಮೀರಕ್ಕೆ ತಂದುಬಿಡ್ತಾರೆ. ಅಲ್ಲಿ ಒಂದು ಘರ್ಷಣೆ ನಡೆಯುತ್ತೆ. ಅಲ್ಲಿ ಸಾಕಷ್ಟು ಜನ ಬಹುಸಂಖ್ಯಾತರು ಇಸ್ಲಾಂ ಧರ್ಮದವರೇ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಉಳಿದಿರ್ತಕ್ಕಂಥ ಪಂಡಿತರನ್ನು ನಾವು ಓಡಿಸ್ಬಿಟ್ರೆ ಅವರ ಆಸ್ತಿ ಪಾಸ್ತಿಗಳು ನಮ್ಮದಾಗ್ಬೋದು ಅಂತಕ್ಕಂಥ ಒಂದು ನಾಗರಿಕ ಘರ್ಷಣೆಗಳು ನಡೆಯುತ್ತೆ. 90ರ ದಶಕದಲ್ಲಿ ಆಗುತ್ತೆ. ಆವಾಗ ಭಾರತನೂ ಕೂಡ ಆ ಟೈಮಲ್ಲಿ ಶಾಂತಿಪ್ರಿಯ ರಾಷ್ಟ್ರ, ನೋ ಫಸ್ಟ್ ವಾರ್,
नो अटैक नो फस्ट अटैक पॉलिसियन हिंदू कूड़ा मंद्रद भारत ऐनमे जास्ती तले कड़कोल नम्मे राज्यदल नम काश्मीरी पंडितरी समस्या कूड़ा अब निराश्रितर भारत बेरे बेरे भाग को हर अलो जन वसति कल्कोलो जन एलोक भारत श्रीनगर अक्पक बंदू अली टेट हाकि वातर भारत वाग बरतर यहू कूड़ा कूड़ा सरकार योजना है ऐन वसति कल्क्रा तोर दशकू कूड़ा काश्मीर पंडित मत वसत को योजन कूड़ा अद मटिग साकार आगत मटिगेड़ो नोड़ बहुश वीक्षक हेच्चु कड़मे काश्मीर अथवा जम्मू काश्मीर इतिहास यहा रीतली राजकीय बदलावे अदर भौगोलिक विषय बैठे साकु महिति इलीवर्गू मतडिदेवे नर बरदे कारगिल युद्ध कारगिल युद्ध अंत हेच्चु कड़मे नावे चिखर नावे तुम केदे नोड़े नड़दीरोंथद्दु सो आव्ध बेदा अदकू नम जम्मू काश्मीर विषयकू ऐन संबंध है सर कारगिल जम्मू काश्मीर बरतक एतरद प्रदेश अब नावेन लाइन आफ् कंट्रोल अंत नावेन आवागिंदलू कूड़ा ऐन हरिसिंगन काल गडी रेखेन गुर्सकोंडिद्दीवल आ गडी रेखे कारगिल भारत के सेर्पड़तकंतद्दु आ कारगिल अंतकंतद्दु और ऐनमे मोदू और आसे पाकिस्तान हेगादी ना स्वस्वल भाग वशपड़कोण वशपड़कोण अल कारगिल वातावरण हेगी हिमच्छादित प्रदेश एतरद प्रदेश और एतरद प्रदेश अटैक ना के अटैक अदल अंत संभावनमार और पाकिस्तान नम मेले आक्रमण मे प्रारंभम सविद वाजपेयी सरकार इतने भारत अटल बिहार वाजपेयी आगिन काल पाकिस्तान जो उत्तम बांधव्यवान पाकिस्तान के बस सौकर्य कल्कोड़ता पाकिस्तान भारत के उत्तम बांधव्यली बस संचार व्यवस्थे कूड़ा कईगढ़ स्वतः वाजपेयी आ बसल कूद पाकिस्तान संचार वापस बरगे अलग कारगिल सैनिक अटैक वे सरकार ऐन उत्तम बांधव्युंत आस आ सैनिक मत कारगिल मेले अटैक को विषय गे भारत के विषय गे को अनिवार्य नम प्रदेश आक्रमण मैं अंदमे ना अदान वशपड़कु को भारत सैनिक सन्द्धर आषय सुमार दिन युद्ध नड़ीये मेले भाग मेले भाग के हमबिटू युद्धमकोबर सैनिक भारतीय सैनिक और मेलिंद पाकिस्तान सैनिक नमेल गुंडी सुरीम आरू कूड़ा भारत वो दिट सैनिक क्याप्टनसू अदान चालेजिंग तेजबिटू सुमार काश्मीर ऐन कारगिल प्रदेश कारगिल प्रदेश मेले नो अब कारगिल हेगुद्ध आगते रात्रि वेली आटो डे बंद तक आवतीको आ रीतिया आ कारगिल प्रदेश तलबिटू अली सैनिक नाशमार को विजय भारत आगते अली त्रिरंग झंडव भारत वो मूर् कलर वो नम पद बावटव ऐसी को विजय पताक हार्तर खंडित नम भारतीय सैनिक नावेलू तुम अभिनंदन सलो कारगिल इवतर नेपोण सर मत है काश्मीर विषय के बरदा इलाध युद्ध बे आ युद्ध बेरे देश अरे पाकिस्तान अंत नावी बहुशंत युद्ध साल बंद भयोत्पादने भयोत्पादने बेरे देश सपोर्ट तक नम देश नड़ियों आंतरिक विषय इतना सो नोड़े काश्मीर भयोत्पादने हेगे शुरुआत यहा शुरुआत अदर परणाम काश्मीर मेल जनजीवन मेल भारत मेले यी प्रतिक्रिया सर ಹೌದು ಭಾರತದಲ್ಲಿ ಭಯೋತ್ಪಾದನೆ ಏನ ಸ್ಟಾರ್ಟ್ ಆಯ್ತು ಯಾವಾಗ 90ರ ದಶಕದಲ್ಲಿ ಇದು ಉತ್ತುಂಗಕ್ಕೆ ಇರ್ತು ಬಾ ಹೇಗಾದರೂ ಮಾಡಿ ನಾವು ಕಾಶ್ಮೀರವನ್ನು ಆಕ್ರಮಣ ಮಾಡ್ಕೊಳ್ಳಬೇಕು ಅಂತಕಂತ ಒಂದು ಮನೋಭಾವ ಪಾಕಿಸ್ತಾನಕ್ಕೆ ಬಂತು ನೇರವಾಗಿ ಯುದ್ಧ ಮಾಡಿದ್ರೆ ಭಾರತದ ಜೊತೆಗೆ ಸೋಲ್ತೀವಿ ಹಾಗಾಗಿ ಪಾಕಿಸ್ತಾನ ಆ ವಿಷಯ ಕೈ ಹಾಕಲ್ಲ ಯಾಕಂದ್ರೆ ಸುಮಾರು 4 ಕಾರ್ಗಿಲ್ ಯುದ್ಧ ಸೇರಿಬಿಟ್ಟು 4 ಯುದ್ಧಗಳನ್ನು ಭಾರತ ಜೊತೆಗೆ ಸೋಲುತ್ತೆ ಹಾಗಾಗಿ ಪಾಕಿಸ್ತಾನ ಏನು ಮಾಡುತ್ತೆ ಒಂದು ವಾಮ ಮಾರ್ಗವನ್ನು ಅನುಸರಿಸುತ್ತೆ ಏನು ಅಂತಂದ್ರೆ ಯಾರ್ಯಾರು ಅವರಿಗೆ ಕೆಲವು ನಾಗರಿಕರಿಗೆ ಯಾರ್ಯಾರು ಭಯೋತ್ಪಾದನೆಗೆ ಸೇರ್ತಾರೆ ಅವರಿಗೆ ಟ್ರೈನಿಂಗ್ ಕೊಡೋದು ಅವರು ಬ್ರೈನ್ ವಾಶ್ ಮಾಡೋದು
ನೀವು ಜಿಹಾದಿಗಳಾಗಿ ಕಾಶ್ಮೀರ ನಮ್ಮದು ಆ ತರದ ಕೆಲವು ಟ್ರೈನಿಂಗ್ ಅನ್ನು ತರಬೇತಿಯನ್ನು ಕೊಟ್ಟುಬಿಟ್ಟು ಕೆಲವು ಭಯೋತ್ಪಾದಕರನ್ನು ಯಾವಾಗಲೂ ಕೂಡ ಕಳಿಸ್ತಾನೆ ಇರುತ್ತೆ ಬರ್ತಾರೆ ಈಗ ನೋಡಿ ಮುಂಬೈ 2006 ನ ಮುಂಬೈ ಅಟ್ಯಾಕ್ ಆಯಿತು ಅದು ಕೂಡ ಅದೇ ಉದ್ದೇಶಕ್ಕೆ ಕಾಶ್ಮೀರ ಒಂದು ಒಟ್ಟು ಭಾರತದಲ್ಲಿ ಇರತಕ್ಕಂತ ಒಂದು ವ್ಯವಸ್ಥೆನ ಹಾಳು ಮಾಡಬೇಕು ಭಾರತವನ್ನ ಆಂತರಿಕವಾಗಿ ಅವರನ್ನ ತುಳಿಬೇಕು ಅಂತಕಂತದ್ದು ಅದು ಗುಂಪು ನೇರವಾಗಿ ಯುದ್ಧ ಮಾಡಕಂತ ಆಗಲ್ಲ ಕೊನೆಗೆ ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡ್ತಾ ಏನು ಮಾಡುತ್ತೆ ಪಾಕಿಸ್ತಾನ ಭಾರತಕ್ಕೆ ಯಾವಾಗಲೂ ಭಯೋತ್ಪಾದಕರನ್ನ ಉತ್ಪಾದನೆ ಮಾಡೋದು ಕಳಿಸೋದು ಇದಕ್ಕೆ ಕೆಲವು ಮೂಲಭೂತವಾದಿಗಳು ಇಸ್ಲಾಮಿಯ ಮೂಲಭೂತವಾದಿಗಳು ಕೂಡ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಅವರೇ ಇದನ್ನ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಡೆಸ್ತಾರೆ ಒಂದೊಂದೇ ಭಯೋತ್ಪಾದಕ ಸಂಘಟನೆ ಮುಜಾಹಿದ್ದೀನ್ಗಳು ಹುಟ್ಟುಕೊಳ್ಳುತ್ತೆ ತಾಲಿಬಾನ್ಗಳು ಹುಟ್ಟುಕೊಳ್ಳುತ್ತೆ ಅಂದರೆ ಪಾಕಿಸ್ತಾನದ ತಾಲಿಬಾನ್ ತೆಹರಿಕಿ ತಾಲಿಬಾನ್ ಅಂತ ಪಾಕಿಸ್ತಾನದಲ್ಲಿ ಕೂಡ ಒಂದು ಸಂಘಟನೆ ಇದೆ ಅದು ಈ ಥರ ಸಾಕಷ್ಟು ಸಂಘಟನೆಗಳು ಹುಟ್ಕೊಂಡು ಅದರ ಮುಖ್ಯ ಉದ್ದೇಶನೇ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸೋದು ಅಥವಾ ಆಜಾದ್ ಕಾಶ್ಮೀರ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈಗಲೂ ಕೂಡ ನಡೆಸ್ತಿದ್ದಾರೆ ಭಾರತ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡ್ತಾ ಇದೆ ಅದು ಇನ್ನು ನೋಡ್ತಾನೆ ಇದ್ದೀರಾ ಎಷ್ಟು ಬರ್ತಾರೆ ಅವ್ರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಹೋಗ್ತಾರೆ ವೈಲೆಂಟ್ ಅಂತೂ ಆಗ್ತಾ ಇದೆ ಬಟ್ ಅದು ಇನ್ನೂ ಸಕ್ಸಸ್ ಆಗ್ತಾ ಇಲ್ಲ ಅವರಿಗೆ ಖಂಡಿತ ಮತ್ತು ಇನ್ನೊಂದು ಭಾರತವನ್ನು ಆಂತರಿಕವಾಗಿ ನಿಶಕ್ತ ರಾಷ್ಟ್ರ ಮಾಡಬೇಕು ಅನ್ನೋದು ಭಯೋತ್ಪಾದಕರ ಗುರಿ ಇನ್ನೊಂದು ಸರ್ ಇದ್ರ ಬಗ್ಗೆ ಏನಾದರೂ ಡಾಕ್ಯುಮೆಂಟ್ರಿ ಏನಾದರೂ ಆಗಿದೆಯಾ ಅಂದರೆ ಕಾಶ್ಮೀರ ಜಮ್ಮು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡಾಕ್ಯುಮೆಂಟ್ರಿ ಅಥವಾ ಯಾವುದಾದ್ರೂ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆಗಲಿ ಪ್ರೈವೇಟ್ ಅಥವಾ ಗೌರ್ಮೆಂಟಿಂದನೇ ಆಗಲಿ ಏನಾದರೂ ಈ ಥರದ ಒಂದು ಭಯೋತ್ಪಾದನೆ ಅಥವಾ ಈ ಥರದ ಒಂದು ಸಮಸ್ಯೆಗೆ ಸಂಬಂಧಪಟ್ಟಾಗ ಏನಾದರೂ ಡಾಕ್ಯುಮೆಂಟ್ರಿ ಅಥವಾ ವಿಡಿಯೋಗ್ರಫಿ ಏನಾದರೂ ಆಗಿದೆಯಾ ಇಲ್ಲ ಏನು ಪ್ರಚಲಿತ ಘಟನೆಗಳು ಏನು ಕಾಶ್ಮೀರದಲ್ಲಿ ನಡೆಯುತ್ತೆ ಭಯೋತ್ಪಾದನೆ ಆಗಿರ್ಬೋದು ನೀವು ನೋಡಿರ್ಬೋದು ಡಾಕ್ಯುಮೆಂಟ್ರಿ ಕೆಲವು ಪುಸ್ತಕಗಳು ಬಿಡುಗಡೆ ಆಗಿವೆ ಕಾರ್ಗಿಲ್ ವಾರ್ ಬಗ್ಗೆನೇ ಎಷ್ಟೋ ಪುಸ್ತಕಗಳು ಬಂದಿವೆ ಆಮೇಲೆ ವಾಜಪೇಯಿ ಮತ್ತು ಮುಷರಫ್ ಪರ್ವೇಜ್ ಮುಷರಫ್ನ ಒಂದು ಆತ್ಮಕಥನದಲ್ಲಿ ಎಷ್ಟೋ ಒಂದು ಡಾಕ್ಯುಮೆಂಟ್ರಿಗಳಲ್ಲಿ ಏನೇನಾಯಿತು ಅಂತಕ್ಕಂಥದ್ದನ್ನು ದಾಖಲಿಸಿದ್ದಾರೆ ಇನ್ನೊಂದು ಸರ್ ನಾನು ಅಬ್ಸರ್ವ್ ಮಾಡಿದಾಗೆ ಈ ನಡುವೆ ಇವೆಲ್ಲ ಬರ್ತಾ ಇದೆ ಅಂದರೆ ನಿಜವಾದ ಪರಿಸ್ಥಿತಿ ಏನಿತ್ತು ಏನಾಯಿತು ಅನ್ನೋದು ಈ ನಡುವೆ ಈ ಬುಕ್ಗಳಲ್ಲಿ ಬರೆಯೋದಾಗಲಿ ಅಥವಾ ಈ ಥರ ಒಂದು ನ್ಯೂಸ್ಗಳಾಗಲಿ ಈ ನಡುವೆ ಬರ್ತದೆ ಮುಂಚೆ ಈ ಥರದಕ್ಕೆ ಪ್ರಚಾರ ಇರಲಿಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಈ ಸಮಸ್ಯೆ ಕಾಶ್ಮೀರದ ಸಮಸ್ಯೆನ ಯಾರಿಗೂ ಜನಸಾಮಾನ್ಯರಿಗೆ ಗೊತ್ತಾಗ್ದಂಗೆ ಇಡಬೇಕು ಅಂತನಾ ಅಥವಾ ಅವರಿಂದ ಮರೆಮಾಚಿ ನಾವೇ ಎಲ್ಲ ಸಾಲ್ವ್ ಮಾಡಿ ಆಮೇಲೆ ಹೇಳೋಣ ಅಂತನಾ ಅವಾಗಿನ ಪ್ರಭುತ್ವದ ಆಶೆ ಏನಿದ್ದಿರ್ಬೋದು ಇಲ್ಲ ಮೊದಲಿನಿಂದಲೂ ಕೂಡ ಕಾಶ್ಮೀರ ಯಾವತ್ತೂ ಕೂಡ ಭಾರತ ಸುಲಭವಾಗಿ ಬಿಟ್ಕೊಟ್ಟಿಲ್ಲ ಅಲ್ಲಿ ಕೆಲವು ರಾಷ್ಟ್ರಗಳ ಒಂದು ಕುಮ್ಮಕ್ಕೆ ನೋಡಿ ಕೆಲವು ರಾಷ್ಟ್ರಗಳು ಏನು ಮಾಡ್ತಾರೆ ಈ ಭಾರತ ಒಂದು ಅಭಿವೃದ್ಧಿ ಕಾಣ್ತಕ್ಕಂಥ ಒಂದು ದೇಶ ಆಗಿದೆ ಈ ಭಾರತವನ್ನು ಈ ಒಂದು ವಿಷಯವನ್ನು ನಾವು ಜೀವಂತವಾಗಿಟ್ಟರೆ ಏನಾಗುತ್ತೆ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಭಾರತ ಮೇಲೆ ಬರಲಿಕ್ಕೆ ಅವಕಾಶ ಕೊಡಬಾರ್ದು ಕೆಲವು ದೇಶಗಳೇ ಕೆಲವು ಭಯೋತ್ಪಾದನೆಗೆ ಸಪೋರ್ಟ್ ಮಾಡ್ತಕ್ಕಂಥ ದೇಶಗಳಿದ್ದಾವೆ ಮತ್ತು ಭಾರತ ಪಾಕಿಸ್ತಾನ ಯಾವಾಗಲೂ ವೈಲೆಂಟ್ ಆದರೆ ನಮ್ಮ ಒಂದು ಸ್ಥಿತಿಗತಿಗಳು ಹಾಗೆ ಇರುತ್ತೆ ಅವು ಹಿಂಗೆ ಕಚ್ಚಾಡ್ಕೊಂಡು ಸಾಯಲಿ ಅಂತಕ್ಕಂಥ ಒಂದು ಮನೋಭಾವನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಭಾರತ ಏನು ಮಾಡುತ್ತೆ ಯಾವಾಗಲೂ ನೋ ಫಸ್ಟ್ ಅಟ್ಯಾಕ್ ಪಾಲಿಸಿ ಮಾಡೋದು ಇದೇ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೋಸ್ಕರ ಈ ವಿಷಯದ ಬಗ್ಗೆ ಜಾಸ್ತಿ ನಾವು ನಮ್ಮ ಆರ್ಥಿಕತೆಯನ್ನು ವೇಸ್ಟ್ ಮಾಡ್ಕೋಬಾರ್ದು ಅಂತಕ್ಕಂಥ ಆಲ್ಮೋಸ್ಟ್ ಆ ಥರ ಯುದ್ಧ ಭಾರತ ಏನಾದರೂ ಬಯಸಿದರೆ ಪಾಕಿಸ್ತಾನವನ್ನು ಸೋಲಿಸ್ಬಿಟ್ಟು ಅವ್ರು ವಶಪಡಿಸ್ಕೊಂಡಿರ್ತಕ್ಕಂಥ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅದನ್ನು POK ಅಂತ ಕರಿತೀವಿ ಅದನ್ನು ವಶಪಡಿಸ್ಕೊಳ್ಳೋದೇನು ಭಾರತಕ್ಕೆ ಏನು ದೊಡ್ಡದಿರಲ್ಲ ಬಟ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಕ್ಕಪಕ್ಕದ ಚೀನಾದ ರಾಷ್ಟ್ರದೊಂದಿಗೆ ನಾವು ದ್ವೇಷನ ಕಟ್ಕೋಬೇಕಾಗುತ್ತೆ ಪಾಕಿಸ್ತಾನದೊಂದಿಗೆ ದ್ವೇಷ ಕಟ್ಕೋಬೇಕಾಗುತ್ತೆ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ರಾಷ್ಟ್ರಗಳಿಂದ ನಾವು ದ್ವೇಷವನ್ನು ಕಟ್ಕೊಳ್ಬೇಕಾಗುತ್ತೆ ಅದನ್ನು ನೋಡೋಣ ಕಾದು ನೋಡಿಬಿಟ್ಟು ಅದನ್ನು ತಗೋಬೇಕು ಅಂತಕ್ಕಂಥದ್ದು ಈಗ ನೋಡಿ ಮೊನ್ನೆ 2019 ಆಗಸ್ಟ್ 5 Article 370 ಅನ್ನು ತೆಗೆದಾಯಿತು ಆ ಥರ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಏನಾಗುತ್ತೆ ನೋಡಬೇಕು ಬಟ್ ಅಷ್ಟು ಸುಲಭವಾಗಿ ಭಾರತದ ಅವಿಭಾಜ್ಯ ಅಂಗ ಅಂತಲೇ ಹೇಳ್ಕೊಂಡು ಬಂದಿದೆ ಹಾಗಾಗಿ ಅದು ಸುಲಭವಾಗಿ ಬಿಟ್ಕೊಡ್ತಕ್ಕಂಥ ವಿಷಯ ಏನು ಭಾರತಕ್ಕೇನಿಲ್ಲ ಖಂಡಿತ ಮತ್ತು ಇನ್ನೊಂದು ಅಲ್ಲಿಂದ ಬರುವಂತಹ ಒಂದು ಏನು ಹೆರಿಟೇಜ್ ಅಥವಾ ಒಂದು ಸಂಪತ್ತು ಏನಿದೆ ಅಥವಾ ಏನು ತೋಟಗಾರಿಕೆನಲ್ಲಿರ್ಬೋದು ಇಲ್ಲ ಪ್ರವಾಸೋದ್ಯಮದಿಂದ ಇರ್ಬೋದು ಅದು ನಿಜವಾಗ್ಲೂ ಇಂಡಿಯಾಗೆ ಬರ್ತಾ ಇದೆಯಾ ಸರ್ ಯಾಕಂದರೆ ಮಧ್ಯದಲ್ಲಿ ಸಾಕಷ್ಟು ವಾರ್ಗಳಾಯಿತು ಆ ವಾರಿಂದ ಚೇತರ್ಸ್ ಅಲ್ಲಾಗಿರೋ ಲಾಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಇಷ್ಟೆಲ್ಲ ಇದ್ದಾಗ ನಿಜವಾಗ್ಲೂ ಅಲ್ಲಿಂದ ಇನ್ಕಮ್ ಇದೆಯಾ ಇಂಡಿಯಾದ ಘನ ಸರ್ಕಾರಕ್ಕೆ ನಮ್ಮ ಕಾಶ್ಮೀರದ ವಿಷಯಕ್ಕೆ ಬಂದರೆ ಈಗೇನು ಭಾರತದ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ಆ ಕಾಶ್ಮೀರಕ್ಕೆ ಒಳಪಟ್ಟಾಗ ಭಾರತದ ಸಂಪೂರ್ಣ ಅಧಿಕಾರ ಕಾಶ್ಮೀರಕ್ಕಿದೆ
ಹರಿಸಿಂಗನ ಕಾಲದಲ್ಲಿ ಹರಿಸಿಂಗನ ಏನು ಭಾರತಕ್ಕೆ ವಿಲೀನಗೊಳಿಸಿದ್ನ ಆವಾಗಲೇ ಒಂದು ಒಪ್ಪಂದ ಆಗುತ್ತೆ ರಕ್ಷಣೆ ವಿಚಾರ ಆಗಲಿ ವಿದೇಶಾಂಗ ನೀತಿ ವಿಚಾರ ಆಗಲಿ ಆಮೇಲೆ ಸಂಪರ್ಕ ರಸ್ತೆಗಳ ನಿರ್ಮಾಣ ಈ ವಿಚಾರದಲ್ಲಿ ಭಾರತ ಸರ್ಕಾರಕ್ಕೆ ಸಂಪೂರ್ಣವಾಗಿರತಕ್ಕಂತ ಅಧಿಕಾರ ಆಗಿನ ಕಾಲದಿಂದ ಏನು ವಿಲೀನಗೊಳ್ಳುತ್ತೆ ಅಲ್ಲಿಂದನೂ ಕೂಡ ಇರುತ್ತೆ ಬಟ್ ವಿಶೇಷ ಅಧಿಕಾರಗಳನ್ನು ನಮ್ಮ ಕಾಶ್ಮೀರದ ಜನತೆಗೆ ಇರಲಿ ಅಂತ ಕಾರಣದಿಂದ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಏನು ಅಂತಂದ್ರೆ ಬೇರೆ ಬೇರೆ ಆಸ್ತಿಗಳನ್ನು ಇಲ್ಲಿ ಖರೀದಿ ಮಾಡೋ ಹಾಗಿಲ್ಲ ಆ ತರದ ಕೆಲವು ಒಪ್ಪಂದದಿಂದ 370 ಅಂತಕಂತ ಒಂದು ಸಂವಿಧಾನದ ವಿಧಿ ಕೂಡ ಜಾರಿ ಆಗುತ್ತೆ ಆ 370 ಸಂವಿಧಾನದ ವಿಧಿ ಅಂಬೇಡ್ಕರ್ ಅವರು ಏನು ಜನವರಿ 26 ಕ್ಕೆ ಸಂವಿಧಾನವನ್ನು ಜಾರಿ ತಂದ್ರಲ್ಲ ಆವಾಗ ಸೇರಲಿಲ್ಲ ಅದು ಅಕ್ಟೋಬರ್ 1956 ಅಕ್ಟೋಬರ್ ಅಲ್ಲಿ ಸೇರ್ಕೊಳ್ಳುತ್ತೆ 370 ಕಾಲಂ ಒಂದು ಕಾರಣ ಆಮೇಲೆ ಏನು ಭಾರತದ ಆಡಳಿತ ಕೊಳಪಟ್ಟಿರುತ್ತೋ ಆ ಕಾಶ್ಮೀರದ ಎಲ್ಲ ಹಕ್ಕು ಕೂಡ ಭಾರತಕ್ಕೆ ಇರುತ್ತೆ ಅಲ್ಲಿ ವ್ಯವಸಾಯ ಆಗಲಿ ಅಗ್ರಿಕಲ್ಚರ್ ಆಗಲಿ ಬಟ್ ಸಾಕಷ್ಟು ಇನ್ವೆಸ್ಟ್ ಮಾಡಿದೆ ಭಾರತ ಅಲ್ಲಿಗೆ ರಕ್ಷಣೆ ವಿಚಾರವಾಗಿ ಇವತ್ತು ಏನಾದರೂ ಜಮ್ಮು ಕಾಶ್ಮೀರ ವಿಷಯವಾಗಿ ಏನಾದರೂ ಅಲ್ಲಿ ಬೆಳವಣಿಗೆ ಆಯಿತು ಅಂತಂದರೆ ಅದು ನಮ್ಮ ಕೇಂದ್ರ ಸರ್ಕಾರ ಅಷ್ಟಮಟ್ಟಿಗೆ ಅದು ಕಾಪಾಡಿಕೊಂಡು ಇಲ್ಲಿವರೆಗೂ ಕೂಡ ಮುಂದೆ ತಂದಿದೆ ಬಹುಶಃ ಕೇಂದ್ರ ಸರ್ಕಾರವನ್ನು ನಾವು ಭಾರತೀಯರೆಲ್ಲ ಅಭಿನಂದಿಸಬೇಕು ಯಾಕಂದರೆ ಏನು ಒಂದಾದ ಮೇಲೆ ಒಂದು ಹೊಡೆತಗಳೇ ಬಂದು ಲಾಸೇ ಆಗ್ತಾ ಇದ್ರು ಜಮ್ಮು ಕಾಶ್ಮೀರವನ್ನು ಸಪೋರ್ಟ್ ಮಾಡಿ ಇಷ್ಟು ಮಟ್ಟ ಇವತ್ತು ಈ ನೆಲೆಯಲ್ಲಿ ನಿಲ್ಲೋದಕ್ಕೆ ಕಾರಣ ಆಗಿರೋದು ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ